कैमरा प्लस न्यूज की स्वागत है, मैं चंद्रशेखर नाइक। इदीग हेडलाइंस। जिला अथलेटिक असोसिएशन आश्रय नवंबर 10 रंदु उत्तर कन्नड जिला मटद क्रिया अथलेटिक्स क्रीडाकूट कारवारद मालादेवी मैदान नडेयलिदे एंदु अथलेटिक्स असोसिएशन कार्यदर्शि केआर नायक अवरु सुद्दिगोष्ठियल्लि तिळिसिदरु। जिला मटद क्रीडाकूटदल्लि 12 वर्ष 14 वर्ष मत्तु 16 वर्ष वयोमितियोळगिन बालक हागू बालकियरु पाल्गोळ्ळबहुदु। जन्म दिनांकद मूल दाखले आधार कार्ड पास्पोर्ट फोटोवन्न कड्डायवागि तरबेकु एंदु तिळिसिद्दारे। कुमटा होसगट्ट मत्तु अगनाशिनी भाग नदी चिप्पिकल्लु तेयलु नीडिद परवानगी शाश्वतवागि रद्दुपडिसुवंते मीनुगाररिंद प्रतिभटने। तहसीलदार विवेक शेणिवरिगे चिप्पि गणिगारिकेयिंदागुव दुष्परिणामगळ बग्गे मीनुगाररु तिळिसिदरु। ಪರಿಸರಕ್ಕೆ ಮಾರಕವಾದ ಚಿಪ್ಪಿ ಗಣಿಗಾರಿಕೆಯನ್ನು ಪೋಷಿಸುವ ಮೂಲಕ ಮೀನುಗಾರರ ಬದುಕನ್ನು ನಾಶ ಮಾಡಲಾಗುತ್ತಿದೆ ಎಂದು ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ರಾಜೇಶ್ ನಾಯ್ಕ ಅವರು ಆರೋಪಿಸಿದರು। ಕುಮಟ ಯುವ ಬ್ರಿಗೇಡ್ ವತಿಯಿಂದ ತದಡಿಯ ಬೇಲೆಗದ್ದೆ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಿಸುವ ಕಾರ್ಯಕ್ರಮ ನಡೆಯಿತು। ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಅವರು ಉದ್ಘಾಟಿಸಿದರು। ನಮ್ಮ ಜೀವನದ ಗುರಿ ಸಾಧನೆಗೆ ಛಲದೊಂದಿಗೆ ಪ್ರಯತ್ನಶೀಲರಾಗಿರಬೇಕು ಎಂದು ಕುಮಟ ರೋಟರಿ ಕ್ಲಬ್ ಕಾರ್ಯದರ್ಶಿ ಅತುಲ್ ಕಾಮತ್ ಅವರು ಹೇಳಿದರು। जिला अथलेटिक असोसिएशन आश्रय नवंबर 10 रंदु उत्तर कन्नड जिला मटद किरियर अथलेटिक क्रीडाकूट कारवारद मालादेवी मैदान नडेयलिदे एंदु अथलेटिक असोसिएशन कार्यदर्शि केआर नायक अवरु हेळिदरु। कारवारद पत्रिका भवन सोमवार नडेद माध्यमगोष्ठियल्लि मातनाडिद अवरु इदे क्रीडाकूटदल्लि 14 वर्ष मत्तु 16 वर्ष वयोमितियोळगिन राष्ट्रीय अंतर जिला किरिय अथलेटिक्स चांपियनशिप 2021 रल्लि पाल्गोळ्ळुव क्रीडापटुगळु आय्के ट्रयल्स कूड नडेयलिदे एंदरु। जिला मटद क्रीडाकूटदल्लि 12 वर्ष 14 वर्ष मत्तु 16 वर्ष वयोमितियोळगिन बालक हागू बालकियरु पाल्गोळ्ळबहुदु। क्रीडाकूटदल्लि पाल्गोळ्ळुववरिगे एएफ्ऐ यूऐडि मत्तु जिला अथलेटिक्स संस्थेय नोंदणि कड्डायवागिरुत्तदे एंदु नायक तिळिसिदरु। ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವವರು ಜನ್ಮ ದಿನಾಂಕದ ಮೂಲ ದಾಖಲೆ ಹಾಗೂ ಆಧಾರ್ ಕಾರ್ಡ್ ಮೂಲ ಪ್ರತಿಯನ್ನು ಮತ್ತು ಪಾಸ್‌ಪೋರ್ಟ್ ಫೋಟೋ ಕಡ್ಡಾಯವಾಗಿ ತರಬೇಕು ಎಂದು ಅವರು ತಿಳಿಸಿದರು। 12 ವರ್ಷ ವಯೋಮಿತಿಯ ವಿಭಾಗದಲ್ಲಿ ಪಾಲ್ಗೊಳ್ಳುವವರು 19 12 2009 ಹಾಗೂ 31 12 2011 ರೊಳಗೆ ಜನಿಸಿರಬೇಕು। 14 ವರ್ಷ ವಯೋಮಿತಿಯೊಳಗಿನ ವಿಭಾಗದಲ್ಲಿ ಪಾಲ್ಗೊಳ್ಳುವವರು 19 12 2017 ಹಾಗೂ 31 12 2009 ರೊಳಗೆ ಜನಿಸಿರಬೇಕು। 16 ವರ್ಷ ವಯೋಮಿತಿಯೊಳಗಿನ ವಿಭಾಗದಲ್ಲಿ ಪಾಲ್ಗೊಳ್ಳುವವರು 19 12 2005 ಹಾಗೂ 31 12 2007 ರೊಳಗೆ ಜನಿಸಿರಬೇಕು ಎಂದು ಅವರು ಮಾಹಿತಿ ನೀಡಿದರು। ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವವರು ಹೆಚ್ಚಿನ ಮಾಹಿತಿಗಾಗಿ ಕೆಆರ್ ನಾಯಕ 9845846351, ಪ್ರಕಾಶ್ ರೇವಣಕರ್ 9880748821, ಪ್ರಕಾಶ್ ಕುಂಜಿ 8197892552 ಗೆ ಸಂಪರ್ಕಿಸಬಹುದು। उद्घाटने जो सन्मानी श्रीमती कुमारी अपेक्षा पवार नेशनल मेडलिस्ट नम कारवार क्रिम्स क्रिम्स चीफ एग्जीक्यूटिव ऑफिसर आगे कार्यक्रम निर्वहित ಸಂಸ್ಥೆಯ ಅಧ್ಯಕ್ಷ ಸದಾನಂದ ನಾಯ್ಕ್ ಜಿಲ್ಲಾ ತರಬೇತುದಾರ ಪ್ರಕಾಶ್ ರೇವಣಕರ್ ಪತ್ರಿಕಾಗೋಷ್ಠಿಯಲ್ಲಿದ್ದರು। ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ। ಕಾಸರಕೋಡ ಟಂಕ ಸ್ವಚ್ಛತೆಗೆ ಖಾಸಗಿ ಕಂಪನಿಗೆ ಪತ್ರ ಬರೆದ ವಿವಾದಕ್ಕೆ ಸಂಬಂಧಿಸಿದಂತೆ ಆ ಭಾಗದ ಮೀನುಗಾರರು ಕಾಸರಕೋಡ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ। ಹೊನ್ನವರ ಕಾಸರಕೋಡು ಗ್ರಾಮ ಪಂಚಾಯತ್ನಿಂದ ಹೊನ್ನವರ ಪ್ರೈವೇಟ್ ಕಂಪನಿಗೆ ಟಂಕ 1 ಮತ್ತು 2ನೇ ಮಜರೆಯಲ್ಲಿ ಬರುವ ರಸ್ತೆಯಲ್ಲಿ ಅಡ್ಡವಾಗಿ ಬೆಳೆದ ಗಿಡ ಗಂಟಿಗಳನ್ನು ಕತ್ತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಪತ್ರ ಬರೆದಿದ್ದನ್ನು ವಿರೋಧಿಸಿ ಟಂಕ ಭಾಗದ ಮೀನುಗಾರರು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ। ಕಾಸರಕೋಡ ಗ್ರಾಮ ಪಂಚಾಯತ್ಗೆ ಆಗಮಿಸಿದ ಮೀನುಗಾರರು ಆಕ್ರೋಶಗೊಂಡು ಈಗಾಗಲೇ ವಾಣಿಜ್ಯ ಬಂದರು ಕಾಮಗಾರಿ ಗುತ್ತಿಗೆ ಪಡೆದ ಖಾಸಗಿ ಕಂಪನಿಗೆ ಸಂಬಂಧಪಟ್ಟ ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ, ಹೀಗಿರುವಾಗ ನೀವು ಯಾವ ಆಧಾರದ ಮೇಲೆ ಖಾಸಗಿ ಕಂಪನಿಗೆ ಪತ್ರ ಬರೆದಿದ್ದೀರಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು। ಅಣ್ಣಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್
ಅಲ್ಲ ಸಭೆಯಲ್ಲಿ ಠರಾವ್ ಮಾಡಿಕೊಂಡು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ನಿಮಗೆ ಮೆಂಬರ್ ಎಲ್ಲರಿಗೂ ಒಪ್ಪಿಗೆ ಕೊಟ್ಟಿದೆ ಅದಾರೆ ನೀವು ಲೆಟರ್ ಮಾಡಬಹುದು ಮೆಂಬರ್ ಉತ್ತರ ಕೊಡಿ ಮೆಂಬರ್ ಇದೇ ಕೆಲಸ ಆಗ್ತಾ ಉಂಟು ಮಂಡಲ ಪಂಚಾಯತ್ ಗ್ರಾಮ ಪಂಚಾಯತ್ ಯಾವುದೇ ಮೆಂಬರ್ಸ್ ಗೊತ್ತಿಲ್ಲದೆ ಅವರವ್ರಿಗೆ ಬೇಕಾದ ಬಳಸ್ಕೊಳ್ತಾ ಇದ್ದಾರೆ ಮಂಡಲ ಪಂಚಾಯತ್ ಯಾರಿಗೂ ಕೇಳುದಿಲ್ಲ ಮೆಂಬರ್ ಅವರಿಗೆ ಇದೇ ಪರಿಸ್ಥಿತಿ ಆಗ್ತಾ ಉಂಟು ಈಗ ಗ್ರಾಮ ಪಂಚಾಯತ್ ಅಲ್ಲಿ ಕೊಟ್ಟಿದ ಮೇಲೆ ನೀವು ಖಾಸಗಿ ಕಂಪನಿಗೋಸ್ಕರ ಇದ್ದೀವಿ ನೀವು ಇಲ್ಲಿ ಜನಗೋಸ್ಕರ ಇದ್ರು ನಾವು ಖಾಸಗಿ ಕಂಪನಿಗೋಸ್ಕರ ಇದ್ರು ನೀವು ಇಲ್ಲಿ ಇದೇ ಸಮಯದಲ್ಲಿ ಮಾತನಾಡಿದ ಟೊಂಕ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಖಾಸಗಿ ಕಂಪನಿಗೆ ಬರೆದ ಪತ್ರದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ನೀಡಿಲ್ಲ ನಮ್ಮ ಗಮನಕ್ಕೆ ತರದೆ ಪತ್ರ ಬರೆದಿದ್ದಾರೆ ಎಂದರು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ತಾಂಡೆಲ್ ಮಾತನಾಡಿ ನಾವು ಈ ಹಿಂದೆ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆಯಲು ಠರಾವು ಮಾಡಿದ್ದೆವು ಖಾಸಗಿ ಕಂಪನಿಗೆ ಪತ್ರ ಬರೆದ ವಿಚಾರ ನಮ್ಮನ್ನು ಮರೆಮಾಚಿ ನಡೆದಿದೆ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುಗೌಡ ಮಾತನಾಡಿ ಪಂಚಾಯತ್ ಅಭಿವೃದ್ಧಿ ದೃಷ್ಟಿಯಿಂದ ಕೆಲವೊಂದು ಆಗಬೇಕಾದ ಕೆಲಸದ ಬಗ್ಗೆ ಎಲ್ಲಾ ಇಲಾಖೆಗೂ ಪತ್ರ ಬರೆದಿದ್ದೇವೆ ಅದರಂತೆ ಖಾಸಗಿ ಕಂಪನಿಗೂ ಬರೆದಿದ್ದೇವೆ ಅಲ್ಲಿಯ ಜನರಿಗೆ ತೊಂದರೆಯಾದರೆ ಖಾಸಗಿ ಕಂಪನಿ ನೀಡಿದ ಪತ್ರ ಹಿಂದಕ್ಕೆ ಪಡೆಯುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಗದೀಶ್ ತಾಂಡೆಲ್ ಪ್ರೀತಿ ತಾಂಡೆಲ್ ಲಲಿತಾ ತಾಂಡೆಲ್ ಮೀನುಗಾರರ ಮುಖಂಡರಾದ ಗಣಪತಿ ತಾಂಡೆಲ್ ವಿವನ್ ಫರ್ನಾಂಡಿಸ್ ರಾಜು ತಾಂಡೆಲ್ ಟೊಂಕ ಭಾಸ್ಕರ ತಾಂಡೆಲ್ ರಮೇಶ್ ತಾಂಡೆಲ್ ಹರೀಶ್ ತಾಂಡೆಲ್ ರಾಮದಾಸ್ ತಾಂಡೆಲ್ ವಿನಯ್ ತಾಂಡೆಲ್ ಪಾಂಡುರಂಗ ತಾಂಡೆಲ್ ಸುನೀತಾ ತಾಂಡೆಲ್ ಮಂಗಲಾ ತಾಂಡೆಲ್ ಪುಷ್ಪ ತಾಂಡೆಲ್ ಸುನೀತಾ ಹರೀಶ್ ತಾಂಡೆಲ್ ಮುಂತಾದವರು ಉಪಸ್ಥಿತರಿದ್ದರು ಅಧ್ಯಕ್ಷರಿಗೆ ಸದಸ್ಯರಿಗೆ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ ಕಾರವಾರದ ಕೈಗಾ ಎಂಪಿಸಿಐಎಲ್ ಜನರೇಟಿಂಗ್ ಸ್ಟೇಷನ್ನಲ್ಲಿ ಕರ್ತವ್ಯದಲ್ಲಿದ್ದ ಯಮನಪ್ಪ ಕೋಕಟನೂರು ಅವರನ್ನು ಸಹೋದ್ಯೋಗಿಗಳು ಕೊಲೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮೃತರ ಪತ್ನಿ ಲತಾ ಯಮನಪ್ಪನವರು ಆಗ್ರಹಿಸಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಆರೋಪಿಗಳ ಮೇಲೆ ಶೀಘ್ರ ಕ್ರಮ ಜರುಗಿಸಬೇಕು ಎಂದು ಮೃತರ ಪತ್ನಿ ಲತಾ ಯಮನಪ್ಪ ಕೋಕಟನೂರು ಆಗ್ರಹಿಸಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೂ ಹೋಲೇರ ಪರಿಶಿಷ್ಟ ಜಾತಿ ನಾವು ಮೂಲತಃ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನವರು ಪ್ರತಿ ಕೈಗಾದಲ್ಲಿ ಕರ್ತವ್ಯ ನಿರ್ವಹಿಸಿದ್ದರಿಂದ ಮಲಾಪುರ ಟೌನ್ಶಿಪ್ನಲ್ಲಿ ವಾಸ ಮಾಡುತ್ತಿದ್ದೆವು ಕೈಗಾ ಜನರೇಟಿಂಗ್ ಸ್ಟೇಷನ್ನಲ್ಲಿ ನನ್ನ ಪತಿ ಅಕ್ಟೋಬರ್ 13ರಂದು ಕರ್ತವ್ಯದಲ್ಲಿದ್ದಾಗ ಸಹೋದ್ಯೋಗಿಗಳಾದ ಕರಿಗೌಡ ಭೈರಪ್ಪಾಜಿ ಟಿ ರಂಗಸ್ವಾಮಿ ಇವರೆಲ್ಲರೂ ಕೂಡಿಕೊಂಡು ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಕೊಲೆಯಾದ ಸ್ಥಳದಲ್ಲಿ ಮೇಲ್ವಿಚಾರಕ ದಿವಾಕರ್ ಹೆಗಡೆ ಕೆ ರಾಘವೇಂದ್ರ ಮತ್ತು ಸಹೋದ್ಯೋಗಿಗಳಾದ ಪುರುಷೋತ್ತಮ ನಾಯಕ ಪ್ರಕಾಶ್ ಬರೋಡ ಮತ್ತು ಅನಿಲ್ ಡಿಸೋಜಾ ಇವರೆಲ್ಲರೂ ಸಮ್ಮುಖದಲ್ಲಿ ಎ ಕರಿಗೌಡ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆ ಇಂಜಿನಿಯರ್ಗಳಾದ ನಿರಂಜನ್ ಪಣಿರಾಜ್ ಮತ್ತು ಜಗದೀಶ್ ಘಟನೆ ತಿಳಿದು ಸಿಬ್ಬಂದಿ ವಿಭಾಗದ ಮುಖ್ಯಸ್ಥ ಅರ್ನಾಬ್ ಘೋಷ್ ಅವರ ಗಮನಕ್ಕೆ ತಂದು ನಂತರ ಉನ್ನತ ಪ್ರಾಧಿಕಾರದ ನಿರ್ದೇಶಕ ಪಿಜಿ ರಾಯಚೂರು ಮತ್ತು ವರಕೇರಿ ಮನೋಹರ್ ಅವರ ಗಮನಕ್ಕೆ ತಂದಿದ್ದರು ತೀವ್ರ ಹಲ್ಲೆಗೆ ಒಳಗಾಗಿ ಜೀವನ ಮರಣ ಹೋರಾಟದಲ್ಲಿದ್ದ ನನ್ನ ಗಂಡನ ಜೀವ ಉಳಿಸಲು ತಕ್ಷಣ ಆಸ್ಪತ್ರೆಗೆ ಕಳುಹಿಸದ ಇವರು ಕರ್ತವ್ಯ ಲೋಪವೆಸಗಿದ್ದಾರೆ ಕೊಲೆ ಆರೋಪಿಯನ್ನು ರಕ್ಷಣೆ ಮಾಡಲು ಅವನೊಂದಿಗೆ ಸೇರಿಕೊಂಡಿದ್ದಾರೆ ಕರಿಗೌಡ ಭೈರಪ್ಪಾಜಿ ಟಿ ರಂಗಸ್ವಾಮಿ ಅವರು ಕೊಲೆಗೆ ಕುಮ್ಮಕ್ಕು ನೀಡಿ ಮತ್ತೆ ಎರಡನೇ ಬಾರಿ ಇವರ ಮೇಲೆ ಕರ್ತವ್ಯದ ಸ್ಥಳದಲ್ಲಿ ಕರಿಗೌಡ ಮತ್ತು ಭೈರಪ್ಪಾಜಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳಾದ ಕೆ ರಾಘವೇಂದ್ರ ದಿವಾಕರ್ ಹೆಗಡೆ ಪುರುಷೋತ್ತಮ ನಾಯಕ ಪ್ರಕಾಶ್ ಬರೋಡ ಹಾಗೂ ರಾಜಾ ಭೋವಿ ಲೋಕೇಶ್ ಗುಣಗಿ ವಿವೇಕಾನಂದ ಇವರೆಲ್ಲರೂ ಸ್ಥಳದಲ್ಲಿಯೇ ಹಾಜರಿದ್ದು ಬಿಡಿಸಲು ಹೋದಾಗ ಇವರ ಮೇಲೆಯೂ ಕೂಡ ಹಲ್ಲೆ ಮಾಡಿ ಜೀವ ಬೆದರಿಕೆ ಒಡ್ಡಿ ಮತ್ತೆ ಗಂಡನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆಗೈದಿದ್ದಾರೆ ಇವರ ಹಲ್ಲೆಯಿಂದ ಕೆಳಗೆ ಬಿದ್ದ ನನ್ನ ಗಂಡನನ್ನು ತಮ್ಮ ಬೂಟುಗಾರನಿಂದ ಹೊಟ್ಟೆಗೆ ಬಲವಾಗಿ ಬಹಳಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೆಲಸದ ಸ್ಥಳದಲ್ಲಿಯೇ ಕೊಲೆಗೈದಿದ್ದಾರೆ ತದನಂತರ ಇವರನ್ನು ಅಲ್ಲಿಯ ಅಧಿಕಾರಿಗಳಾದ ಟಿಬಿ ರಾಯಚೂರು ಹಾಗೂ ವರಕೇರಿ ಮನೋಹರ್ ಅವರು ಸಾಕ್ಷಿ ನಾಶ ಮತ್ತು ಆರೋಪಿಗಳ ರಕ್ಷಣೆ ಮಾಡಲು ಡಿಪಾರ್ಟ್ಮೆಂಟ್ ವಾಹನ ಕೊಟ್ಟು ಅಲ್ಲಿಂದ ಪರಾರಿಯಾಗಲು ಸಹಾಯ ಮಾಡಿದ್ದಾರೆ ಹೇಳಿದರೆ ನಿಮಗೂ ಕೂಡ ಇದೇ ಗತಿ ಬರುತ್ತದೆ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದ್ದಾರೆ ಈ ಬಗ್ಗೆ ಎನ್ಪಿಸಿಐಎಲ್ನ ಯಾವುದೇ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿಲ್ಲ ಘಟನೆಯ ಕುರಿತು ಗೊತ್ತಾದ ತಕ್ಷಣ ಆಸ್ಪತ್ರೆಯಲ್ಲಿ ನನ್ನ ಕಡೆಯಿಂದ ಒತ್ತಾಯಪೂರ್ವಕವಾಗಿ ಮಲಾಪುರ ಪಿಎಸ್ಐ ಆರೋಪಿಗಳಿಗೆ ಅನುಕೂಲವಾಗುವಂತೆ ಅಲ್ಲಿದ್ದ ಯಾರದೋ ಕಡೆಯಿಂದ ತಮ್ಮ ಮನಸ್ಸಿಗೆ ಬಂದಂತೆ ದೂರು ಬರೆಯಿಸಿಕೊಂಡು ನನ್ನ ಸಹಿ ಪಡೆದಿದ್ದಾರೆ ನನ್ನ ಮನವಿಯಂತೆ ಕ್ರಮ ಜರುಗಿಸಲಾಗುವುದು ಎಂದು ಡಿವೈಎಸ್ಪಿ ಬರೆದುಕೊಟ್ಟಿದ್ದಾರೆ ಆದರೆ ಆರೋಪಿ ಕರಿಗೌಡರನ್ನು ಮಾತ್ರ ಬಂಧಿಸಿದ್ದು ಇನ್ನುಳಿದ ಇಬ್ಬರು ಆರೋಪಿಗಳನ್ನು ಇವತ್ತಿನವರೆಗೂ ಬಂಧಿಸಿಲ್ಲ ಎಂದು ಆಪಾದಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖ್ಯಸ್ಥ ದೀಪಕ್ ಕುಡಾಳ್ಕರ್ ಹಾಗೂ ರಿಪಬ್ಲಿಕಲ್ ಸೇವೆ ಸಂಘಟನೆಯ ಸಂತೋಷ್ ಕಾಂಬಳೆ ಮಾತನಾಡಿ ದಲಿತರಿಗೆ ಅನ್ಯಾಯ ಮಾಡಲಾಗಿದೆ ಈ ಬಗ್ಗೆ ಕೊಲೆ ಮಾಡಿದವರನ್ನು ರಕ್ಷಣೆ ಮಾಡಲು ಪೊಲೀಸರು ಕೆಲವು ಅಧಿಕಾರಿ ವರ್ಗದವರು ಶಾಮೀಲಾಗಿದ್ದಾರೆ ಈ ಬಗ್ಗೆ ಸೂಕ್ತ ರೀತಿಯ ತನಿಖೆ ಕೈಗೊಂಡು ತಪ್ಪಿತಸ್ಥರನ್ನು ಬಂಧಿಸದೇ ಇದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರಿಗೆ ಪರಿಹಾರ ಸಹ ನೀಡಬೇಕು ಎಂದು ಒತ್ತಾಯಿಸಿದರು ಹೊಡೆದಾಟ ಮಾಡಿದ ನಂತರ ಅವರು ಗುಡಿಗೆ ಹೋಗ್ತಾರೆ ಗುಡಿಗೆ ಹೋದ ನಂತರ ಕರಿಗೌಡ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮತ್ತು ನಾಲ್ಕೈದು ಯಮನಪ್ಪ ಅವರು ನನಗೆ ಹೊಡೆದಿದ್ದಾರೆ ಅಂತ ಮತ್ತೆ ಫಸ್ಟ್ ಏಡ್ ಮಾಡ್ಕೋತಾರೆ ಫಸ್ಟ್ ಏಡ್ ಮಾಡಿ ನಂತರ ಮತ್ತೆ ಬಂದು ಭೈರಪ್ಪ ಮತ್ತು ರಂಗಸ್ವಾಮಿ ಅಂತ ಹೇಳಿ ಇವರು ಉದ್ಯೋಗಸ್ಥರು ಅವ್ರು ಬಂದು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಇವ್ರ ಹತ್ರ ಕರಿ ನಮ್ಮ ಯಮನಪ್ಪನ ಹತ್ರ ಬಂದು ಏನೋ ಮಾತಾಡ್ತಾರೆ ನೀನು ಮತ್ತೆ ಇದಕ್ಕೆ ವರ್ಕ್ ಇದು ಮಾಡಬೇಡ ಅಂತ ಹೇಳಿ ಏನೋ ಮಾತಾಡಿದ ನಂತರ ಸುಮಾರು 12ವರೆಗೆ ಮತ್ತೆ ಇವನು ಬರ್ತಾನೆ ಕರಿಗೌಡ ಬಂದು ಯಮನಪ್ಪನ ಮೇಲೆ ಹಲ್ಲೆ ಮಾಡ್ತಾನೆ ರೂಮ್ ಒಳಗಡೆ ಹೋಗಿ ಹಲ್ಲೆ ಮಾಡಿದ ನಂತರ 12ವರೆಗೆ ಹಲ್ಲೆ ಮಾಡಿ ಹೊಡೆದು ಹೋಗುವಾಗ
ಇವರು ಎದ್ದಕ್ಕೆ ಆಗದೆ ಇರುವ ಪ್ರಸಂಗದಲ್ಲಿ ಅದು ಊಟಕ್ಕೆ ಹೊರಗೆ ಬರೋಣ ಅಂತ ಹೇಳಿ ಬಂದಾಗ ಇವರು ಅಲ್ಲೇ ಪಾಲಕ್ಸಾಗಿ ಸತ್ತರು. ಅದರಲ್ಲಿ ಅಲ್ಲಿ ಒಳಗಡೆ ಮೂರು ಜನ ನಾಲ್ಕು ಜನ ಹೋಗಿ ಹೊಡೆದಾಕ ನಡೀತಾ ಇಲ್ಲ ಸನ್ನಿವೇಶ ಏನಿದೆ ಅಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಹೈಯರ್ ಆಫೀಸರ್ಗೂ ಎಲ್ಲ ವಿಷಯ ಗೊತ್ತಿದೆ. ಆದ್ರೂ ಕೂಡ ಯಾರು ಅದಕ್ಕೆ ಕಾಳಜಿ ಕೊಡದೆ ಅವರನ್ನು ಎಸ್ಕೇಪ್ ಮಾಡ್ತಾರೆ ಅಲ್ಲಿಂದ. ಯಾರಿಗೆ ತರಿಗೌಡರನ್ನು ಅಲ್ಲಿಂದ ಎಸ್ಕೇಪ್ ಮಾಡಿ ಒಂದು ಅಂಕೋರ ಒಂದು ಹೋಟೆಲ್ನಲ್ಲಿ ಇಡ್ತಾರೆ. ಅದಕ್ಕೆ ಅಲ್ಲಿ ಯೂನಿಯನ್ ಅವರು ಸಪೋರ್ಟ್ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಮನೋಹರ್ ಮ್ಯಾಗೇರಿ, ರಾಮು ಮ್ಯಾಗೇರಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಕುಮಟಾ ತಾಲೂಕಿನ ಹೊಸಕಟ್ಟ ಮತ್ತು ಅಘನಾಶಿನಿ ಭಾಗದ ನದಿಯಲ್ಲಿ ಚಿಪ್ಪಿ ಕಲ್ಲು ತೆಗೆಯಲು ನೀಡಿದ ಪರವಾನಿಗೆಯನ್ನು ಶಾಶ್ವತವಾಗಿ ರದ್ದುಪಡಿಸುವಂತೆ ಒತ್ತಾಯಿಸಿ ಆ ಭಾಗದ ಮೀನುಗಾರರು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಜಮಾಯಿಸಿದ ಹೊಸಕಟ್ಟ ಮತ್ತು ಅಘನಾಶಿನಿ ಭಾಗದ ಮೀನುಗಾರರು ತಹಶೀಲ್ದಾರ್ ವಿವೇಕ್ಷಣೆಯವರಿಗೆ ಚಿಪ್ಪಿ ಗಣಿಗಾರಿಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿದರು. ಕುಮಟಾ ತಾಲೂಕಿನ ಅಘನಾಶಿನಿ ನದಿಯಲ್ಲಿ ಸುಮಾರು 5,000 ಮೀನುಗಾರ ಕುಟುಂಬಗಳು ತಲತಲಾಂತರಗಳಿಂದ ಬೆಳಚು ಕಲಗ ಮೀನುಗಳನ್ನು ತೆಗೆಯುವ ವೃತ್ತಿಯನ್ನೇ ಅವಲಂಬಿಸಿದ್ದಾರೆ. ಒಬ್ಬ ಮೀನುಗಾರ ಪ್ರತಿನಿತ್ಯ 300-400 ರೂಪಾಯಿ ಸಂಪಾದನೆ ಮಾಡುವ ಮೂಲಕ ತಮ್ಮ ಜೀವನ ಕಟ್ಟಿಕೊಂಡಿದ್ದಾರೆ. ನದಿ ಆಳದಲ್ಲಿ ದೊರೆಯುವ ಈ ನೈಸರ್ಗಿಕ ಸಂಪತ್ತು ಕಾಲಕಾಲಕ್ಕೆ ಸಹಜವಾಗಿ ಉತ್ಪತ್ತಿಯಾಗುವ ಮೂಲಕ ಮೀನುಗಾರರ ಜೀವನ ನಡೆಯಲು ಕಾರಣವಾಗಿದೆ. ಮರಳು, ಕೆಸರು ಮತ್ತು ಚಿಪ್ಪಿ ಮಿಶ್ರಿತ ಗಟ್ಟಿ ಮಣ್ಣಿರುವ ಸ್ಥಳದಲ್ಲಿ ಮಾತ್ರ ಬೆಳಚು ಬೆಳೆಯುತ್ತದೆ. ಈ ಬೆಳಚನ್ನು ತಿನ್ನಲು ವಿವಿಧ ಜಾತಿಯ ಮೀನುಗಳು ಬರುತ್ತವೆ. ಇಂತಹ ಸ್ಥಳದಲ್ಲಿ ಮೀನುಗಾರರು ಸಾಂಪ್ರದಾಯಿಕವಾಗಿ ಬಲೆ ಹಾಕಿ ಮೀನು ಹಿಡಿಯಲಾಗುತ್ತದೆ. ಈ ಮೂಲಕವೇ ಮೀನುಗಾರರ ಜೀವನೋಪಾಯ ಸಾಗಿದೆ. ಮೀನುಗಾರರ ಜೀವನ ನಡೆಯುವ ಇಂತಹ ಸ್ಥಳದಲ್ಲಿ ಚಿಪ್ಪಿ ಗಣಿಗಾರಿಕೆ ಮಾಡಿದರೆ ಬೆಳಚು ಮೀನಿನ ಸಂತತಿ ನಾಶವಾಗುತ್ತದೆ. ಇದರಿಂದ ವಿವಿಧ ಜಾತಿಯ ಮೀನುಗಳು ಕೂಡ ಈ ಸ್ಥಳದಿಂದ ಬೇರೆಡೆಗೆ ಸಾಗುತ್ತವೆ. ಇದರಿಂದ ಮೀನುಗಾರರ ವೃತ್ತಿಗೆ ತೀವ್ರ ತೊಂದರೆಯಾಗುತ್ತದೆ. ಅಲ್ಲದೆ ಚಿಪ್ಪಿ ಗಣಿಗಾರಿಕೆಯಿಂದ ಈ ಪ್ರದೇಶದಲ್ಲಿ ಬೃಹತ್ ಕಂದಕಗಳು ನಿರ್ಮಾಣವಾಗಿ ಮೀನು ಹಿಡಿಯಲು ಹೋಗುವ ಮೀನುಗಾರರು ಆ ಕಂದಕದಲ್ಲಿ ಮುಳುಗಿ ಸಾವಿರುವ ಸಾಧ್ಯತೆ ಅಧಿಕವಾಗಿದೆ. ಕೆಲ ಮೀನುಗಾರರು ಇದೇ ಚಿಪ್ಪಿ ಗಣಿಗಾರಿಕೆಯ ಹೊಂಡದಲ್ಲಿ ಮುಳುಗಿ ಮೃತಪಟ್ಟ ಸಾಕಷ್ಟು ಉದಾಹರಣೆಗಳಿವೆ. ಅಲ್ಲದೆ ನದಿ ಅಂಚಿನ ಕಾಂಡ್ಲವನಗಳು ನಾಶವಾಗುತ್ತವೆ. ಇದರಿಂದ ಮತ್ಸ್ಯ ಸಂತತಿ ಕ್ಷೀಣಿಸುತ್ತದೆ. ಹಾಗಾಗಿ ಬೆಳಚು ಬೆಳೆಯುವ ಪ್ರದೇಶವನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಸರ್ಕಾರ ಇಂಥ ಜೀವ ವೈವಿಧ್ಯಗಳಿರುವ ಪ್ರದೇಶವನ್ನು ಸಂರಕ್ಷಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಚಿಪ್ಪಿ ಗಣಿಗಾರಿಕೆಗೆ ನೀಡಿರಾದ ಪರವಾನಿಗೆಯನ್ನು ಶಾಶ್ವತವಾಗಿ ರದ್ದುಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಮೀನುಗಾರರು ಉಗ್ರ ಹೋರಾಟ ನಡೆಸುವುದಾಗಿ ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮೀನುಗಾರ ಮಹಿಳೆಯರಾದ ಬಾಗಿಹರಿಕಂತ್ರ, ನೀಲಹರಿಕಂತ್ರ, ಸೋಮಹರಿಕಂತ್ರ, ನಾಗಮಣಿ ಹರಿಕಂತ್ರ, ಲಕ್ಷ್ಮೀ ಹರಿಕಂತ್ರ, ಚಂದ್ರಕಲಾ ಹರಿಕಂತ್ರ ಮಾತನಾಡಿ, ನಾವು ಹಲವು ವರ್ಷಗಳಿಂದ ಬೆಳಚು ಕಲಗ ತೆಗೆಯುವ ಮೂಲಕ ನಮ್ಮ ಜೀವನ ಸಾಗಿಸುತ್ತಿದ್ದೇವೆ. ಈ ಚಿಪ್ಪಿ ಗಣಿಗಾರಿಕೆಯಿಂದ ಬೆಳಚು ಕಲಗ ಮೀನಿನ ಸಂತತಿ ನಾಶವಾಗುತ್ತಿದೆ. ಮುಂದೊಂದು ದಿನ ನಾವು ಜೀವನ ನಡೆಸುವುದೇ ಕಷ್ಟವಾಗುತ್ತದೆ. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ನಮ್ಮ ಮೀನುಗಾರರ ಓಟ್ ಪಡೆಯಲು ಬರೀ ಭರವಸೆಗಳ ಮಹಾಪುರವನ್ನೇ ಹರಿಸಲಾಗುತ್ತದೆ. ಆದರೆ ನಮ್ಮ ಕಷ್ಟಗಳನ್ನು ಈಗ ಕೇಳುವರು ಯಾರೂ ಇಲ್ಲದಂತಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ನಾವು ಚಿಪ್ಪಿಂದನೇ ಜೀವನ ಕಳೆದು ಚಿಪ್ಪಿ ಕಲ್ಲು ಕಲ್ಲಗ ಇದರಿಂದನೇ ನಾವು ಜೀವನ ಕಳೆದು ಬಂದು ಈಗ ಒಂದು 4-5 ವರ್ಷ ಆಯ್ತು. ಚಿಪ್ಪಿನೇ ಕಲ್ಲುಗಾನೇ ಇಲ್ಲ, ಚಿಪ್ಪಿ ಕಲ್ಲು ಇಲ್ಲ. ಅದಕ್ಕಾಗಿ ನಮ್ ಚಿಪ್ಪಿ ಮಾತ್ರ ತಿಗುಕಿಲ್ಲ. ನಾವು ಈಗ ಚಿಪ್ಪಿ ತೆಗ್ದರೆ ಅದು ಗಾಡಿ ಹೋದ್ರೆ ನಾವು ಅಲ್ಲಿ ನಿಕ್ಕಿ ಮಾಡ್ತೇವೆ. ವ್ಯಾಪಾರ ಮಾಡ್ತಾರೆ, ನಾವು ಹುಡುಗ ಮಕ್ಕಳು ಸಾಕೊಂಡು ಹೋಗ್ತಾರೆ. ಹುಡುಗ ನೋಡಿದ್ರೆ ಈಗಿನ ಪರಿಸ್ಥಿತಿ ಆಗಾರೆ, ಏಳು ವರ್ಷ ಆಯ್ತು. ಈ ವರ್ಷ ಮಾತ್ರ ನಮಗಿಲ್ಲ, ಕೊಡುವುದೇ ನಾವು ತಕ್ರ ಮಾಡ್ತು ಗಾಡಿ ಚಿಪ್ಪಿ ತಿಕ್ಕಿಲ್ಲ. ಆಕಸ್ಮಿಕ ಚಿಪ್ಪಿ ತಿಕ್ಕ ಬಂದ್ರು ನಾವು ಆ ದೋಣಿಂಗ ಕೊಟ್ಟರೆ ಎಕ್ ತೋಡತ್ರು. ನಾವು ಮತ್ತೆ ತಿಗ್ಲಿ ಕೊಡುದಿಲ್ಲ. ಈಗ ಬಂದ್ ಮಾಡಿ ಸಾಕು, ಬಂದ್ ಆಗಿ ಹೋಗ್ಬೇಕದು. ಮತ್ತೆ ನಾಳೆ ಮತ್ತೆ ಈ ವರ್ಷ ಬಿಟ್ಟು ಮತ್ತೆ ಮುಂದಕ್ಕೆ ರದ್ದಾಗಿ ಬಿಡ್ಬೇಕು. ಮತ್ತೆ ಸಾಕು ಪತ್ತ ಹೋಗ್ಬೇಕು. ಮತ್ತೆ ತಿಗಲೇ ಬರ್ತದೆ ಯಾವಾಗ ಯಾವಾಗ ಇಷ್ಟು ನೀರಿಂದ ತೆಗಿತಿದ್ದರು. ಇಷ್ಟು ಆಳ ಕೆಳಗೆ ಹೋದ್ರೆ ಮಂಡಲ ಜಾರಿ ಬಿದ್ದು ನಾವು ಸತ್ತೋತ್ರ ಉಳಿತರಲ್ಲಿ. ಈಗ ನಾವು ನಾಳೆ ಸಂಸಾರ ಮಾಡೋದು ಆ ಹೊಳೆಯಿಂದನೇ ಆಗ್ಬೇಕು. ನಮ್ಗೆ 10 ರೂಪಾಯಿ 5 ರೂಪಾಯಿ ಹುಡುಕ ತಿನ್ನೋದೆ ಅದೇ ಹೊಳಿಲಿ. ನಾವು ಆಸ್ಪತ್ರೆ ಹೋಗಿ ಒಂದು ಹೆಂಗ್ರು ಅನ್ನಕ್ಕೆ ನೀರಿಟ್ಟ ಹೋದ್ರು ಇಟ್ಟು ಬೊಳತಿಕ್ಕ ಬಂದು ಸಂಸಾರ ಮಾಡೋದು. ಇದು ಜಾಗ ಹೊಳೆ ಹೊಳೆಯದು. ಈಗ ಆ ಹೊಳೆ ಪೂರ ನಾಶಿ ಮಾಡಿಟ್ಟಾರೆ. ಓ ಚಿಪ್ಪಿ ತಿಗ್ಲಿ ಅದು ನಮ್ಮ ಮೀನ್ಗ ನಮ್ಮನಿಗೆ ಚಿಪ್ಪಿ ತಿಗ್ಲಿಕ್ಕೆ ಬರ್ತದೆ. ನಾವು ಯಾಕೆ ತಿಗುದಿಲ್ಲ ಅದು? ನಮ್ಗೆ ಸಂಸಾರ ಮಾಡ್ಲಿಕ್ಕೆ ಬೇಕಂತ ಬಿಟ್ಟಿಟ್ಟಾರ ಅದು ಹೊಳಿದ ಚಿಪ್ಪಿ ತಿಗ್ಲಿಕ್ಕೆ. ನಮಗೆ ಬರುದಿಲ್ಲ ಚಿಪ್ಪಿ ತಿಗ್ಲಿಕ್ಕೆ. ನಾವು ಚಿಪ್ಪಿ ತಿಗುರಯ್ಯ ನಮ್ಗೆ ಬರುದಿಲ್ಲ ಅದು. ನಾವು ತಿಗುದಿಲ್ಲ, ನಮ್ಮ ಹೋಗ್ತದ. ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ರಾಜೇಶ್ ನಾಯ್ಕ್ ಮಾತನಾಡಿ, ಬಿಜೆಪಿ ಶಾಸಕರು ಮೀನುಗಾರರಿಗೆ ಆ ಸೌಲಭ್ಯ ನೀಡಿದ್ದೇವೆ, ಈ ಸೌಲಭ್ಯ ನೀಡಿದ್ದೇವೆ ಎಂದು ಭಾಷಣ ಮಾಡುತ್ತಾರೆಯೇ ಹೊರತು ಮೀನುಗಾರರ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸುವ ಕಾರ್ಯ ಮಾಡುವುದಿಲ್ಲ. ಬಡ ಮೀನುಗಾರರು ಇಂದಿಗೂ ಸೌಲಭ್ಯ ವಂಚಿತರಾಗಿದ್ದಾರೆ. ಮೀನುಗಾರರಿಗೆ ವೃತ್ತಿಗೂ ತೊಂದರೆ ನೀಡಲಾಗುತ್ತಿದೆ. ಪರಿಸರಕ್ಕೆ ಮಾರಕವಾದ ಚಿಪ್ಪಿ ಗಣಿಗಾರಿಕೆಯನ್ನು ಪೋಷಿಸುವ ಮೂಲಕ ಮೀನುಗಾರರ ಬದುಕನ್ನು ನಾಶ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಚಿಪ್ಪಿ ಗಣಿಗಾರಿಕೆ ಪರವಾನಿ ಕೊಟ್ಟಿದ್ದು ಅದನ್ನು ವಿರೋಧಿಸಿ ಇವತ್ತು ನಾವು ಧರಣಿಯಲ್ಲಿ ಕೂತ್ಕೊಂಡಿದ್ದೇವೆ. ಧರಣಿ ಅಂದ್ರೆ ಅಲ್ಲಿ ಪಾಪ ಹೊಂಡ ಹೊಡೆದು ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅದು ಕೊಟ್ಟಿದ್ದರಲ್ಲಿ ಪೂರಾ ಕಂಡೀಷನ್ಗಳನ್ನು ಪಾಲಿಸ್ತಾ ಇಲ್ಲ ಅವರು. ಆದ್ರಿಂದ ಮೀನುಗಾರರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅವರು ಅದರಲ್ಲಿ ಮುಳುಗಿ ಸಾಯುವಂತ ಪರಿಸ್ಥಿತಿ ಆಗಿದೆ. ಅಲ್ಲ, ಮುಳುಕಾಗುವುದಿಲ್ಲ ಅಲ್ಲಿ.
ಮುಳುಗಿ ಸಾಯ್ತಾ ಇದ್ದಾರೆ ಜನರು. ಅಂತದನ್ನು ಬಂದ್ ಮಾಡ್ಲಿಕ್ಕೆ, ಅದನ್ನು ಗಣಿಗಾರಿಕೆಯನ್ನು ಸಂಪೂರ್ಣ ಬಂದ್ ಮಾಡಬೇಕು. ಅದನ್ನು ಬಂದ್ ಆಗೋ ತನಕ ತಾವು ಇಲ್ಲಿ ನಾವು ಎಲ್ಲ ಜನ ಇಷ್ಟು ಜನ ಕುತ್ಕೊಂಡಿದ್ದೇವೆ. ಅನಿರ್ದಿಷ್ಟಾವಧಿ ಧರಣಿ ಮುನ್ನಡೆಸ್ತಾ ಇದ್ದೇವೆ ನಾವು. ಕೂಡಲೇ ಇದ್ರ ಬಗ್ಗೆ ತನಿಖೆ ಮಾಡಿ ಬಂದ್ ಮಾಡುವ ತನಕ ನಾವು ಇಲ್ಲಿ ಕುತ್ಕೊಂಡಿರ್ತೀವಿ. ಇದ್ರ ಬಗ್ಗೆನು ಕೂಡ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದು ಉಂಟು. ನಮ್ ಕಡೆ ಕಾಪಿ ಉಂಟು, ನಾವೇ ಕೊಟ್ಟಿದ್ದೀವಿ, ನಾನೇ ಕೊಟ್ಟಿದ್ದೇನೆ. ಯಾರು ಹೇಳಿದ್ರು ಇಲ್ಲ ಅಂತ ಹೇಳಿ? ಇದ್ರ ಬಗ್ಗೆ ಬೇರೆ ಏನೋ ಲಾಬಿ ಉಂಟು, ರಾಜಕೀಯ ನಡೀತಾ ಇದ್ರ? ರಾಜಕೀಯ ಬಗ್ಗೆ ಗೊತ್ತಿಲ್ಲ, ಜನರಿಗೆ ತೊಂದರೆ ಆಗೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ನಮ್ಮ ಜನರಿಗೆ, ನಮ್ಮ ಅವಿನಾಶಿನಿ ಜನರು, ಹೊಸಕಟ್ಟ ಜನರು, ಮೀನುಗಾರರಿಗೆ ತೊಂದರೆ ಆಗಬಾರದು ಇನ್ನು ಮುಂದೆ ಅಂತ ಹೇಳಿ ಕೂತ್ಕೊಂಡಿದ್ದೇವೆ ನಾವು ಇಲ್ಲಿ. ಮತ್ತು BJP ಸರ್ಕಾರ ಈ ಮೀನುಗಾರರಿಂದಲೇ ಬಂದಿದ್ದು. ಅವರು ಮೀನುಗಾರರ ಬಗ್ಗೆ ಕಣ್ಣು ತೆರೆದು ನೋಡಬೇಕು. ಮುಂದಿನ ಸಲ ಇನ್ನು 5 ವರ್ಷ ನಂತರ ಮತ್ತು ಇಲೆಕ್ಷನ್ ಬಂದಾಗ ಎಲ್ಲ MLAಗಳು ಬರ್ತಾರೆ. ಅವ್ರು ಬರೋ ತನಕ ನಾವು ಇಲ್ಲಿ ಕೂತ್ಕೊಂಡಿರ್ತೇವೆ. ನಮ್ಮ ಮನೆಗೆ 5 ವರ್ಷ ಇಲೆಕ್ಷನ್ ಓಟಿಗೆ ಬರ್ತೇವೆ ನಾವು, ಅವ್ರ ಮನೆಗೆ ಹೋಗೋದಿಲ್ಲ. ಅವ್ರು ಬರ್ತಾರೆ, ಅಲ್ಲಿ ತನಕ ನಾವು ಕೂತ್ಕೊಂಡಿರ್ತೇವೆ. ಇಲ್ಲಿ ಅವ್ರು ಬಂದು ನೋಡಲಿ ಅಲ್ಲಿ ಏನಾಗಿದೆ, ಜನರ ಪರಿಸ್ಥಿತಿ ಏನು. ಒಂದು 200-300 ರೂಪಾಯಿ ಗಳಿಸಿ ತಿನ್ನುವ ಮಹಿಳೆಯರಿಗೆ ಇಷ್ಟು ತೊಂದರೆ ಕೊಡುವಾಗ ಸರ್ಕಾರ ಯಾಕೆ ಬೇಕು ನಮಗೆ? ಮೀನುಗಾರರಿಂದ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ವಿವೇಕ್ಷಣಿ ಅವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು. ನಿಮ್ಮ ಬೇಡಿಕೆಗಳನ್ನು ರಾಜ್ಯಪಾಲರ ಗಮನಕ್ಕೆ ತರಲು ಮನವಿ ಪತ್ರವನ್ನು ಅವರಿಗೆ ರವಾನಿಸಲಾಗುವುದು ಎಂದರು. ಚಿಕ್ಕು ತೆಗಿಬಾರದಂತ ಅಘನಾಶಿನಿ ಕಡೆಯವರು ಬಂದಿದ್ದಾರೆ. ಸೊ ಅಲ್ಲಿ ಈಗ ಅಲ್ಲಿ ಏನಾಗಿದೆ, ಅವರು ಏನು ತೆಗಿತಾ ಇದ್ದಾರೆ, ಅವರು ಲೀಗಲಿ ಪರ್ಮಿಷನ್ ತಗೊಂಡು ತೆಗಿತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಈಗ 2 ಸುತ್ತು ರೌಂಡು ನಾವು ಮಾತುಕತೆ ಮಾಡಿ, ಪರ ವಿರೋಧ ಯಾರಿದ್ದಾರೆ ಇಬ್ಬರಿಗೂ ಕರೆದು ಮಾತುಕತೆ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅಂತ ಕೂಡ ಇಬ್ಬರಿಗೂ ಹೇಳಿದ್ದೇವೆ. ಸೊ ಅವ್ರ ಕಡೆಯಿಂದ ಅವರಿಗೆ ಮೈನ್ಸ್ನವರಿಂದ ಮತ್ತು ಪೊಲೀಸ್ ಮುಖಂಡರ್ ಅವರಿಂದ ಎಲ್ಲರಿಂದ ಅವರು NOC ಸಿಕ್ಕಿದೆ. ಸೊ ಆ NOC ಬೇಸ್ ಮೇಲೆ ಅವರು ಅದನ್ನು ಅಲ್ಲಿ ತೆಗಿತಾ ಇದ್ದಾರೆ. ಸೊ ಅದು ಹೆಚ್ಚಲಿ December-January ಏನು ಆಗಿದೆ, ಆಮೇಲೆ ಅದು ಮತ್ತೆ ಪುನಃ ಬೇಕಂತಂದು ಅವ್ರು ಕಂಟಿನ್ಯೂ ಮಾಡ್ಕೊಂಡ್ಬರ್ಬೇಕು. ಸೊ ಇಲ್ಲಿ ಈಗ ಜನರದು ಬೇಡಿಕೆ ಏನಿದೆ ಅಂತಂದ್ರೆ, ಲೋಕಲಿ ಯಾರು ಫಿಶಿಂಗ್ ಮಾಡ್ತಾ ಇದ್ದಾರೆ, ಟ್ರೆಡಿಷ್ನಲ್ ಫಿಶಿಂಗ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅವ್ರು ಬೇಡಿಕೆ ಇದೆ. ಅದನ್ನ ಸ್ಥಗಿತ ಮಾಡಬೇಕು. ನಮಗೆ ಅಲ್ಲಿ ದಿನ ನಮಗೆ ಮೀನುಗಾರಿಕೆಗೆ ತೊಂದರೆ ಆಗ್ತಾ ಇದೆ ಅಂತ ಬೇಡಿಕೆ ಕೊಟ್ಟಿದ್ದಾರೆ. ಸೊ ಇದನ್ನು ಮನವಿಯನ್ನು ಈಗ ಏನಿದೆ ಅದನ್ನು ನಾನು ಸಹಾಯಕ ಕಮಿಷನರ್ ಗಮನಕ್ಕೂ ತರ್ತೇನೆ, ಮನ್ನ ಜಿಲ್ಲಾಧಿಕಾರಿ ಗಮನಕ್ಕೂ ತಂದು ಈ ರೀತಿ ಲೋಕಲಿ ಅವ್ರದ್ದು ಸಮಸ್ಯೆ ಇದೆ, ಇದನ್ನು ಬೇಗ ಪರಿಹರಿಸಬೇಕು ಅಂತ ಹೇಳ್ಕೊಂಡು ಇವತ್ತೇ ನಾನು ವರದಿಯನ್ನು ಸಲ್ಲಿಸ್ತೇನೆ. ಮನವಿ ಸಲ್ಲಿಕೆಯಲ್ಲಿ ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕೃಷ್ಣಪ್ರಸಾದ್ ನಾಯ್ಕ್, ತಾಲೂಕು ಅಧ್ಯಕ್ಷ ರವಿ ಹೊಸಕಟ್ಟ, ಪ್ರಮುಖರಾದ ಶೈಲೇಶ್ ನಾಯ್ಕ್, ಚಿದಾನಂದಲ ಕುಮನೆ, ಜಟ್ಟಪ್ಪ ಹರಿಕಂತ್ರ, ಪ್ರಶಾಂತ್ ಹರಿಕಂತ್ರ, ಲಕ್ಷ್ಮಣ್ ಹರಿಕಂತ್ರ, ರಾಜು ಹರಿಕಂತ್ರ, ಅಣ್ಣಪ್ಪ ಹರಿಕಂತ್ರ, ನಾಗಪ್ಪ ಹರಿಕಂತ್ರ ಹಾಗೂ ಅಗನಾಶಿನಿ ತದಡಿ, ನುಸಿಕೋಟೆ ಹೊಸಕಟ್ಟ, ಮಾದನಗಿರಿ ಸಾಣಿಕಟ್ಟ, ಕಾಗಲಹಿಣಿಯ ಮೀನುಗಾರರು ಹಾಗೂ ಮೀನುಗಾರರ ಮಹಿಳೆಯರು ಇದ್ದರು. ಈ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು 100 ಮೀನುಗಾರರು ಜಮಾಯಿಸಿದ್ದರಿಂದ ಭದ್ರತೆ ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಕೆನರಾ ಪ್ಲಸ್ ನ್ಯೂಸ್ ಕಮಟ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ VB ಅವರ ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್, ನೋವುರಹಿತ ಹೊಲಿಗೆರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮದ್ದು ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ನಯವಾಗಿ ಮಾಡಲು ಪೇಕೋ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು USA FDA ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ, ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ DCR ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ MM ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಪರ್ಟ್ಸ್, LIC ಕಚೇರಿ ಎದುರು, NH66 ಕುಮಟ ಸಂಪರ್ಕಿಸಿ 8277-99-6645 ಹಾಗೂ 9663772097. ಕ್ವಾಲಿಟಿ, ಕ್ರಿಯೇಟಿವಿಟಿ, ಟೆಕ್ನಾಲಜಿ, ಚಾಯ್ಸ್ ಇಸ್ ಯುವರ್ಸ್. ಸ್ವಾಗತ್ ಜುವೆಲರ್ಸ್.
75ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ ಜೇಮ್ಸ್ ಸ್ಟೋನ್ಸ್ ಬಂಗಾರದ ಆಭರಣಗಳು ಬೆಳ್ಳಿಯ ಆಭರಣಗಳು ಆಲ್ ಇನ್ ಒನ್ ಶಾಪ್ ಸ್ವಾಗತ್ ಜುವೆಲ್ಸ್ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ ಸುವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ ಇದು ಸೀಮಿತಾವಧಿಯ ಕೊಡುಗೆ ಹಿಂದೆ ಭೇಟಿ ನೀಡಿ ಸ್ವಾಗತ್ ಜುವೆಲ್ಸ್ ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜುವೆಲ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ ಸ್ವಾಗತ್ ಜುವೆಲ್ಸ್ ನಂಬರ್ 1277 ಕುಟೀನೋ ರೋಡ್ ಕಾರವಾರ ಫೋನ್ ನಂಬರ್ 2211169 ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಸ್ ಕಾರವಾರ ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜುವೆಲರಿಗಳು ಲಭ್ಯ ಗೋಲ್ಡ್ ಚೈನ್ ನೆಕ್ಲೆಸ್ ಬಳೆ ರಿಂಗ್ಗಳು ಇಯರಿಂಗ್ ಡೈಮಂಡ್ ಜುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜುವೆಲರಿಗಳು ದೊರೆಯುತ್ತವೆ ಟೆಂಪಲ್ ಜುವೆಲರಿ ಲೈಟ್ ವೇಟ್ ಜುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು ಹಾಗಾದರೆ ತಡೆಯಕ್ಕೆ ನಿಮ್ಮ ಆಯ್ಕೆಯ ಜುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಸಲ್ಮಾನ್ ಆರ್ಕೇಡ್ ಬಿಸೈಡ್ ಗಣೇಶ್ ಏಜೆನ್ಸಿ ಗ್ರೀನ್ ಸ್ಟ್ರೀಟ್ ರೋಡ್ ಕಾರವಾರ ಮೊಬೈಲ್ ಸಂಖ್ಯೆ 8970595131 ಹಿಂದೆ ಭೇಟಿ ನೀಡಿ ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ ಕಾರವಾರ ನಮ್ಮಲ್ಲಿ ಸ್ಯಾಮ್ಸಂಗ್ ವರ್ಲ್ಫೂಲ್ ಎಲ್ಜಿ ಐಎಫ್ಬಿ ಲಾಯ್ಡ್ ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ ಸೌಂಡ್ ಸಿಸ್ಟಮ್ ಏರ್ ಕೂಲರ್ ಎಸಿ ವಾಷಿಂಗ್ ಮಷಿನ್ ರೆಫ್ರಿಜಿರೇಟರ್ ಗ್ರೈಂಡರ್ ಮಿಕ್ಸರ್ ಮೈಕ್ರೋ ಓವೆನ್ ಕುಕ್ಕರ್ ವಾಟರ್ ಪ್ಯೂರಿಫೈಯರ್ ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್ ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸಿ ಗ್ರೀನ್ ಸ್ಟ್ರೀಟ್ ರೋಡ್ ಕಾರವಾರ ಮೊಬೈಲ್ ಸಂಖ್ಯೆ 9482846176 ಪೂರ್ವಿಕಾ ದೀಪಾವಳಿ ಡೀಲ್ HDFC ಕಾರ್ಡ್ಗಳಿಗೆ ಅಪ್ ಟು 10% ವರ್ಗೂ ಇನ್ಸ್ಟಂಟ್ ಡಿಸ್ಕೌಂಟ್ ಆಫರ್ ಪ್ರಮುಖವಾದ ಬ್ಯಾಂಕ್ ಕಾರ್ಡ್ಗಳಿಗೆ 12% ವರ್ಗೂ ಕ್ಯಾಶ್ ಬ್ಯಾಕ್ ಆಫರ್ ಅಷ್ಟೇ ಅಲ್ಲ ಜಸ್ಟ್ 1 ರೂಪಾಯಿನ ಪೇ ಮಾಡಿ ನಿಮ್ಮ ಫೇವರೇಟ್ ಪ್ರಾಡಕ್ಟ್ ನ ನೀವು ತಗೋಬಹುದು ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಟಿವಿ ಲ್ಯಾಪ್ಟಾಪ್ ಗಳನ್ನು ಖರೀದಿಸಿ ಫೀಡ್ಬ್ಯಾಕ್ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಮಾರುತಿ ಸುಜುಕಿ ಕಾರ್ BMW ಬೈಕ್ ರಿವೋಲ್ಟ್ ಬೈಕ್ ನ ಜೊತೆಗೆ ಆಶ್ಚರ್ಯಕರ ಉಡುಗೊರೆಗಳನ್ನು ಪಡೆದುಕೊಳ್ಳಿ ಆದಷ್ಟು ಬೇಗ ಪೂರ್ವಿಕ ಶೋರೂಮ್ ಗೆ ವಿಸಿಟ್ ಮಾಡಿ ಈ ವರ್ಷದ ದೀಪಾವಳಿಯಲ್ಲಿ ನಿಮ್ಮ ಬದುಕು ಕೂಡ ದೀಪದಂತೆ ಬೆಳಗಲಿ ಜಗದ ಸುತ್ತಲೂ ಬರಿಯ ಕತ್ತಲು ಸರಿಯಲ್ಲಿ ಮನದ ದೂಡ ದುಮ್ಮಾನ ಸುರಿಯಲ್ಲಿ ಬಳಲಿದ ಮನಗಳಿಗೆ ಬೆಳಕಿನ ಸನ್ಮಾನ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸಡಗರ ಸಂಭ್ರಮದ ನಾಡ ಬೆಳಕಿನ ಹಬ್ಬ ದೀಪಾವಳಿಯು ಎಲ್ಲರ ಮನೆ ಮನಗಳಲ್ಲಿ ಆನಂದದಾಯಕ ಮತ್ತು ಸಂತಸದ ಹೊನಲು ಹರಿಸಲಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬವು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ದಿನಕರ ಶೆಟ್ಟಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ ಮಾಜಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ ಶುಭ ಕೋರುವವರು ಶ್ರೀಮತಿ ರೂಪಾಲಿ ನಾಯ್ಕ ಶಾಸಕರು ಕಾರವಾರ ಅಂಕುಲ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ರವಿಕುಮಾರ್ ಶೆಟ್ಟಿ ಕಾಂಗ್ರೆಸ್ ಯುವ ಮುಖಂಡರು ಕುಮಟಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಗಜಾನನ್ ಪೈ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರಸಿ ಮತ್ತು ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಬೆಳಕೆ ನಿನ್ನೊಲುಮೆಯಿಂದ ಹೃದಯದೊಳು ಒಲುಮೆಯ ಗೀತೆ ತೇಲಿ ಬರಲಿ ಎದೆಯಿಂದ ಎದೆಗೆ ನಿನ್ನ ಪ್ರೀತಿಯ ಗಾಳಿ ಸೋಕಿ ದ್ವೇಷ ಸ್ವಾರ್ಥವ ಹೊರಕೆ ನೂಕಿ ಸಾಲು ದೀಪಗಳ ಹಚ್ಚಿ ಕತ್ತಲೆ ಕಳೆಯೋಣ ಹೊಸ ಬೆಳಕಿನ ಹರುಷದ ಜೀವನಕ್ಕೆ ನಾಂದಿ ಹಾಡೋಣ
ಸುಖ ಸಮೃದ್ಧಿ ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಹರಿಕಾರರಾಗೋಣ. ನಾಡಿನ ಸಮಸ್ತ ಜನತೆಗೆ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ರತ್ನಾಕರ್ ನಾಯ್ಕ್, ನಿಕಟ ಪೂರ್ವ ಸದಸ್ಯರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಭುವನ್ ಭಗವತ್ ಅಧ್ಯಕ್ಷರು, ಪಿಎಲ್ಡಿ ಬ್ಯಾಂಕ್ ಕುಮಟ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಹಬ್ಬವು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸುವ ಶ್ರೀ ಸಿಜಿ ಹೆಗಡೆ, ತಾಲೂಕಾಧ್ಯಕ್ಷರು, ಜಿಡಿಎಸ್ ಕುಮಟ. ಜಗದ ಸುತ್ತಲೂ ಬರಿಯ ಕತ್ತಲು, ಸರಿಯಲ್ಲಿ ಮನದ ದೂಡ ದುಮ್ಮಾನ, ಸುರಿಯಲ್ಲಿ ಬಳಲಿದ ಮನಗಳಿಗೆ ಬೆಳಕಿನ ಸನ್ಮಾನ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಧೀರು ಶಾನ್ಬಾಗ್, ಅಧ್ಯಕ್ಷರು, ಅರ್ಬನ್ ಬ್ಯಾಂಕ್ ಕುಮಟ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಡಾಕ್ಟರ್ ನವೀನ್ ವಿಬಿ, ನವೀನ ನೇತ್ರಾಲಯ, ಮಹಾಲಕ್ಷ್ಮಿ ಕಂಪರ್ಟ್ಸ್, ಎಲ್ಐಸಿ ಕಚೇರಿ ಹತ್ತಿರ, ಎನ್ಎಚ್ 66 ಕುಮಟ, ಮೊಬೈಲ್ ಸಂಖ್ಯೆ 0802448723 ಹಾಗೂ 9663772097. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಜಿಐ ಹೆಗಡೆ, ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಮಂಡಲ ಕುಮಟ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಜೆಕೆ ಪಟ್ಗಾರ್, ಜೆಡಿಎಸ್ ಹಿರಿಯ ಮುಖಂಡರು, ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಗಜಾನನ್ ಗುನ್ಗ, ಬಿಜೆಪಿ ಮುಖಂಡರು ಮತ್ತು ಪಿಡಬ್ಲ್ಯೂಡಿ ಗುತ್ತಿಗೆದಾರರು, ಕುಮಟ. ಕರ್ತೃಕ ಅಂಗನವಾಡಿ ಕೇಂದ್ರದಲ್ಲಿ ಸಂಭ್ರಮದಿಂದ ಪ್ರಾರಂಭೋತ್ಸವ ನಡೆಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಹೆಗಡೆ ಕರ್ತೃಕ ಅವರು ಮಕ್ಕಳಿಗೆ ಸಿಹಿಯನ್ನು ವಿತರಿಸಿದರು. ಕಳೆದ ಸುಮಾರು 2 ವರ್ಷಗಳಿಂದ ಮಕ್ಕಳ ಪಾಲಿಗೆ ಮುಚ್ಚಲ್ಪಟ್ಟಿದ್ದ ಅಂಗನವಾಡಿ ಕೇಂದ್ರಗಳು ನಿನ್ನೆಯಿಂದ ಮಕ್ಕಳ ಹಾಜರಾತಿಯೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಲ್ಪಟ್ಟವು. ಕಡತೋಕದ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನು ಹೂಗುಚ್ಚ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ನೇತ್ರಾವತಿ ಮುಖ್ರಿ, ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕಿ ಮಹಾಲಕ್ಷ್ಮಿ ಹೆಗಡೆ, ಅಂಗನವಾಡಿ ಕಾರ್ಯಕರ್ತೆ ಕುಸುಮಾ ನಾಯ್ಕ್, ಸಹಾಯಕಿ ಶಾರದಾ ಸಿದ್ದನ್, ಆಶಾ ಕಾರ್ಯಕರ್ತೆ ಜಯಲಕ್ಷ್ಮಿ ಶೇಟ್, ಕುಮಾರಿ ದೀನಾ ಪಟ್ಗಾರ್, ಹಿರಿಯ ನಾಗರಿಕರಾದ ವಿಮಲಾ ಮೊಗೇರ್, ರವಿ ಸಿದ್ದನ್, ಗೌರಿ ಸಿದ್ದನ್, ಮಂಗಲಾ ಸಿದ್ದನ್, ಶ್ವೇತಾ ಪಟ್ಗಾರ್, ಸುನಿತಾ ಶೇಟ್, ಗಣಪತಿ ಸಿದ್ದನ್ ಮುಂತಾದವರು ಭಾಗವಹಿಸಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಕೊರೋನಾ ಸಂಕಷ್ಟದಿಂದ ಬಂದಾಗಿದ್ದ ಅಂಗನವಾಡಿಗಳು 20 ತಿಂಗಳುಗಳ ಬಳಿಕ ಪುನರಾರಂಭಗೊಂಡಿದ್ದು, ಕುಮಟಾ ಪಟ್ಟಣ ದೇವರ ಹಕ್ಕಲದ ಅಂಗನವಾಡಿಗೆ ಆಗಮಿಸಿದ ಚಿಣ್ಣರನ್ನ ಪೂರ್ಣ ಕುಂಭಗಳ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಕೊರೋನಾದಿಂದ ಅಟ್ಟಹಾಸಕ್ಕೆ ಕಲಿಕಾ ಕೇಂದ್ರಗಳು ವರ್ಷಗಳವರೆಗೆ ಸ್ತಬ್ಧಗೊಂಡಿದ್ದವು. ಕೊರೋನಾ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ಸರ್ಕಾರ ಶಾಲಾ ಕಾಲೇಜುಗಳನ್ನು ಆರಂಭಿಸಿದೆ. ಈಗ ಅಂಗನವಾಡಿಗಳನ್ನು ಕೂಡ ತೆರೆಯಲು ಪರವಾನಗಿ ನೀಡುವ ಮೂಲಕ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೂ ಆದ್ಯತೆ ನೀಡಲಾಗುತ್ತಿದೆ. ಕಳೆದ 2 ವರ್ಷಗಳಿಂದ ಅಂಗನವಾಡಿಯಿಂದ ದೂರ ಉಳಿದಿದ್ದ ಪುಟಾಣಿ ಮಕ್ಕಳು ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಪುಟ್ಟ ಪುಟ್ಟ ಹೆಜ್ಜೆ ನೀಡುತ್ತಾ ಅಂಗನವಾಡಿಗೆ ಬರುತ್ತಿದ್ದರೆ ಅದನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಅದರಲ್ಲೂ ಕುಮಟಾ ಪಟ್ಟಣದ ದೇವರ ಹಕ್ಕಲದ ಅಂಗನವಾಡಿಗೆ ಬರುವ ಪುಟಾಣಿಗಳನ್ನು ವಿಶೇಷವಾಗಿ ಸ್ವಾಗತಿಸಲು ಅಂಗನವಾಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮತ್ತು ಪುರಸಭೆ ಸದಸ್ಯ ಎಂಟಿ ನಾಯ್ಕ್ ಅವರು ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಮೊಕ್ತೇಸರ ಕೃಷ್ಣಾಪಯ್ಯ ಅವರ ಸಹಕಾರದಲ್ಲಿ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಮೆರವಣಿಗೆಯ ಮೂಲಕ ಮಕ್ಕಳನ್ನು ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ದಿನಕರ್ ಶೆಟ್ಟಿ, ಸಿಡಿಪಿಒ ನಾಗರತ್ನ ನಾಯಕ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜನಾಯಕ್ ಸೇರಿದಂತೆ ಪಾಲಕರು ಪುಟಾಣಿ ಮಕ್ಕಳ ಮೇಲೆ ಪುಷ್ಪವೃಷ್ಟಿ ಗೈಯುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ಎಲ್ಲಾ ಪುಟಾಣಿಗಳಿಗೆ ಸಾಲು ಹೊದಿಸಿ ಆರತಿ ಬೆಳಗಿ ಪೆನ್ನುಗಳನ್ನು ವಿತರಿಸಲಾಯಿತು. ಕೇಕ್ ಕತ್ತರಿಸಿ ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಸಂಭ್ರಮಿಸಲಾಯಿತು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವಿಶೇಷವಾಗಿ ಸಂಘಟಿಸಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು, ಪಾಲಕರ ಸಹಕಾರದಲ್ಲಿ ಅಂಗನವಾಡಿಗಳು ಆರಂಭವಾಗುತ್ತಿದೆ. ಕಾರ್ಯಕರ್ತೆಯರು ಮಕ್ಕಳ ಆರೋಗ್ಯ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಯಾವುದೇ ಕೊರತೆಗಳಾಗದ ರೀತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಜಯಾ ಶೇಟ್, ಪಾಲಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟ. ಕುಮಟಾದ ಯುವ ಬ್ರಿಗೇಡ್ ವತಿಯಿಂದ ತಾಲೂಕಿನ ತದಡಿಯ ಬೇಲೆಗದ್ದೆ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಿಸುವ ಮೂಲಕ ಕೈ ಹಿಡಿದು ನಡೆಸಲನು ಎನ್ನುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು.
ಕನ್ನಡದಲ್ಲೇ ಮಕ್ಕಳಿಗೆ ಗ್ರಹಿಕೆ ಆಧಾರಿತ ಶಿಕ್ಷಣ ನೀಡುವ ಸದುದ್ದೇಶದಿಂದ ಕುಮಟಾ ಯುವ ಬ್ರಿಗೇಡ್ನ ತಂಡವು ತದಡಿಯ ಬೇಲೆಗದ್ದೆ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಿಸುವ ಮೂಲಕ ಕೈ ಹಿಡಿದು ನಡೆಸೆನ್ನನು ಎನ್ನುವ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯುವ ಬ್ರಿಗೇಡ್ನ ಕಾರ್ಯವನ್ನು ಶ್ಲಾಘಿಸಿದರಲ್ಲದೆ ಯೋಜನೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಅವರ ಮಾತು ಅಷ್ಟು ಪವರ್ಫುಲ್ ಆಗಿರುತ್ತೆ, ಕೇಳಬೇಕು ಅಂತ ಅನ್ನಿಸ್ತದೆ. ನೈಜ ಅನುಭವಗಳನ್ನು ಅವರು ವಿವರಿಸುವಂಥ ರೀತಿ ಎಂತಹ ಎಂಥವರಿಗೂ ಕೂಡ ಅದು ಆ ದೇಶದ ಕುರಿತು ನಮ್ಮ ನಾಡಿನ ಕುರಿತು ಹೆಮ್ಮೆಯನ್ನು ಮೂಡಿಸುತ್ತೆ. ಹೀಗಾಗಿ ಅವರ ಆಶಯದಂತೆ ರಾಜ್ಯದಿಂದ ನಮ್ಮ ಬೆಟ್ಟದಲ್ಲಿಯೂ ಕೂಡ ಸುಮಾರು ವರ್ಷಗಳಿಂದ ಅವರು 7 ವರ್ಷ ಅಂತಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ನಾನು ಅವ್ರ ವಿಡಿಯೋಗಳನ್ನೆಲ್ಲ ನೋಡ್ತೇನೆ. ಸಾಮಾನ್ಯವಾಗಿ ಅಣ್ಣಪ್ಪ ನಾಯಕರು ಯಾವುದೇ ಕೆಲಸಗಳನ್ನು ಮಾಡಿದಾಗ ನನಗೆ ದಿವಸ ಅದು ಅವ್ರದ್ದೇನಾದರೂ ಒಂದು ಮೆಸೇಜ್ ಬೇಕು. ಈಗಾಗಲೇ ಅವ್ರು ಹೇಳಿದಂಗೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಶಿಕ್ಷಣ ಇಲಾಖೆಗೆ ಅನೇಕ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ಶಾಲೆಯ ಆವಾರವನ್ನು ಅನೇಕ ಶಾಲೆಗಳಲ್ಲಿ ಅದರಲ್ಲೇ ಸದ್ಯ ಮಾಡಿರುವಂತಂದ್ರೆ ದಿವ್ಯ ಶಾಲೆ ಆ ಕೆಲಸವನ್ನು ಮಾಡಿದ್ದಾರೆ. ಅತಿಥಿಯಾಗಿ ಪಾಲ್ಗೊಂಡ ಕುಮಟಾ ರೋಟರಿ ಕ್ಲಬ್ ಕಾರ್ಯದರ್ಶಿ ಅತುಲ್ ಕಾಮತ್ ಮಾತನಾಡಿ, ವಿದ್ಯಾರ್ಥಿಗಳು ದೊಡ್ಡ ಗುರಿಯನ್ನಿಟ್ಟುಕೊಂಡು ಅಧ್ಯಯನಶೀಲರಾಗಬೇಕು. ಸಾಧನೆಯ ಮೆಟ್ಟಿಲಿಗೆ ಇಂಥ ಯೋಜನೆಗಳು ಹೆಚ್ಚು ಸಹಾಯಕಾರಿಯಾಗುತ್ತದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆಗೆ ಸಿದ್ಧತೆ ಮಾಡಿಕೊಳ್ಳದಿದ್ದರೆ ನಾವು ಕಳೆದು ಹೋಗುತ್ತೇವೆ. ನಮ್ಮ ಜೀವನದ ಗುರಿ ಸಾಧನೆ ಛಲದೊಂದಿಗೆ ಪ್ರಯತ್ನಶೀಲರಾಗಿರಬೇಕು ಎಂದರು. ಕುಮಟಾ ತಾಲೂಕಾ ಹೆಸರನ್ನ ರಾಜ್ಯ ಮಟ್ಟಕ್ಕೆ ಒಂದು ಶಿಕ್ಷಣ ಇಲಾಖೆಯನ್ನ ಹೆಚ್ಚಾಗಿ ACR ತಹಸೀಲ್ದಾರ್ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. DO ಯಾರು ಅಂತ ಯಾರಿಗೂ ಗೊತ್ತಿದೆ. ಎಲ್ಲ ಶಾಲೆಗಳನ್ನ ಅತ್ಯಂತ ನಮ್ಗೆ ಅನಿಸ್ತದೆ. ಈಗ ಒಂದು ನೋಡ್ರಿ, ಒಂದು ಮರಕ್ಕೆ ಹಣ್ಣ ಮರನ ಆ ಮರದ ಬುಡ ಆ ಬೇರುಗಳು ಎಲ್ಲ ಹೋಗಿದಾವೆ, ಆ ಬೇರುಗಳ ಮುಖಾಂತರ ಆ ಹಣ್ಣುಗಳು ಬರ್ತವೆ. ಒಂದು ಸಿನಿಮಾ ನೋಡ್ತೇವೆ, ಸಿನಿಮಾದಲ್ಲಿ ನಮಗೆ ಮುಂದೆ ಕಾಣುವಂಥ ನಟರು ಕಾಣುತ್ತಾರೆ, ಹಿಂದಿರೋ ನಿರ್ದೇಶಕರು ಕಾಣೋದಿಲ್ಲ. ಇವತ್ತಿಗೆ ಆ ಥರ ಅತ್ಯುನ್ನತ ಮಟ್ಟದಲ್ಲಿ ಶಿಕ್ಷಣ ಇಲಾಖೆಯನ್ನು ಭ್ರಷ್ಟಾಚಾರ ಮುಕ್ತ ಮಾಡಿದ್ದಷ್ಟೇ ಅಲ್ಲ, ಆ ಶಿಕ್ಷಣ ಇಲಾಖೆ ಆಫೀಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಸಮಾಜ ಸೇವೆಯಲ್ಲಿ ಭಾಳ ವರ್ಷ ನಿಂತಿದ್ದು, ನನ್ನ ಜೀವನದಲ್ಲಿ ಭಾಳಷ್ಟು ವ್ಯೂ ನೋಡಿದ್ದೇನೆ. ಬಟ್ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳನ್ನು ನೋಡಿದ್ದೇನೆ. ಒಂದು ಇಲಾಖೆಯ ಅಧಿಕಾರಿ ಮನಸ್ಸು ಮಾಡಿದ್ರೆ ಆ ಇಲಾಖೆಯನ್ನು ಎಷ್ಟು ಸಮರ್ಥವಾಗಿ ನಡೆಸ್ಬೋದು ಅಂತದಕ್ಕೆ ನನಗೆ ಇವರನ್ನ ನೋಡಿದ್ರೆ. ಶಾಲಾ ಮುಖ್ಯಾಧ್ಯಾಪಕಿ ರವಿಕಲಾ ನಾಯಕ್ ಮಾತನಾಡಿ, ಯುವ ಬ್ರಿಗೇಡ್ನ ಯೋಜನೆಯನ್ನು ನಮ್ಮ ವಿದ್ಯಾರ್ಥಿಗಳು ಸಮರ್ಪಕವಾಗಿ ಬೆಳೆಸಿಕೊಳ್ಳುತ್ತಾರೆ ಎಂಬ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ನ ತಾಲೂಕು ಸಂಚಾಲಕ ಪ್ರಕಾಶ್ ನಾಯ್ಕ್, ಮಂಗಳೂರು ವಿಭಾಗದ ಸಂಚಾಲಕ ಅಣ್ಣಪ್ಪ ನಾಯ್ಕ್, ಜಿಲ್ಲಾ ಸಂಚಾಲಕ ಸತೀಶ್ ಪಟಗಾರ್, ಸದಸ್ಯರಾದ ಕಿಶೋರ್, ರವಿ ಬಬ್ಲು, ಲಕ್ಷ್ಮೀಕಾಂತ್, ಅಶೋಕ್ ಹಾಗೂ SDMC ಸದಸ್ಯರು, ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, LG, IFB, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ LED TV, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರ್ಯಾಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಕುಮಟಾ ಪಟ್ಟಣದ ಪ್ರಸಿದ್ಧ ಹೈಟೆಕ್ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ಸರ್ಕಾರದ ನಿಯಮಾನುಸಾರ ಕೋವಿಶೀಲ್ಡ್ ಲಸಿಕೆ ಲಭ್ಯವಿದ್ದು 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ 780 ರೂಪಾಯಿ ಪಾವತಿಸಿ ಕೋವಿಡ್ ಲಸಿಕೆ ಪಡೆಯಬಹುದಾಗಿದೆ. ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:00 AM ಸಂಜೆ 6:00 AM ಲಸಿಕೆ ನೀಡಲಾಗುವುದು. ಆಸಕ್ತರು ಮುಂಗಡ ಹಣ ಪಾವತಿಸಿ ಹೆಸರನ್ನು ನೋಂದಾಯಿಸಿಕೊಂಡು ಟೋಕನ್ ಪಡೆದು ಸಮಯ ನಿಗದಿಪಡಿಸಿಕೊಳ್ಳಬೇಕು. ಆಸ್ಪತ್ರೆಗೆ ಭೇಟಿ ನೀಡಿ ನೇರವಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿ ಸಂದರ್ಭದಲ್ಲಿ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಮೊದಲ ಡೋಸ್ ಲಸಿಕೆ ಪಡೆದ 84 ದಿನದ ನಂತರವೇ ಎರಡನೇ ಡೋಸ್ ಲಸಿಕೆ ನೀಡಲಾಗುವುದು.
ಎರಡನೇ ಡೋಸ್ ಲಸಿಕೆ ಪಡೆಯುವವರು ಮೊದಲ ಡೋಸ್ ಪಡೆಯುವಾಗ ನೀಡಿದ ಮೊಬೈಲ್ ನಂಬರ್ ಮತ್ತು ದಾಖಲೆ ನೀಡಬೇಕು. ಕೋವಿಡ್ಗೆ ತುತ್ತಾದ ರೋಗಿಗಳಿಗೆ 90 ದಿನದ ನಂತರವೇ ಲಸಿಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನಿತೀಶ್ ಶಾನ್ಬಾಗ್, ಡಾಕ್ಟರ್ ನಮ್ರತಾ ಶಾನ್ಬಾಗ್. ಮೊಬೈಲ್ ಸಂಖ್ಯೆ 9448289330 ಹಾಗೂ 8762613868. ಹೈಟೆಕ್ ಲೈಫ್ ಲೈನ್ ಹಾಸ್ಪಿಟಲ್ ಆಪೋಸಿಟ್ ಹೆಡ್ ಪೋಸ್ಟ್ ಆಫೀಸ್ ನೆಲ್ಲಿಕೇರಿ ಕುಮಟ. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ ಕುಮಟ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೈಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರಿಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಇಂದೇ ಭೇಟಿ ನೀಡಿ ಕಲ್ಯಾಣಿ ಜ್ಯುವೆಲರಿ, ಕೆಡಿಸಿಸಿ ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಹರಿಶೇಟ್, ಮಾಲೀಕರು ಹ್ಯಾಂಡಿಕ್ರಾಫ್ಟ್ ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಜಗದೀಶ್ ಡಿ ನಾಯಕ್, ಮಾಲೀಕರು ಹೋಟೆಲ್ ವರದಾ ಇಂಟರ್ನ್ಯಾಷನಲ್, ಕುಮಟ. ಸಡಗರ ಸಂಭ್ರಮದ ನಾಡ ಬೆಳಕಿನ ಹಬ್ಬ ದೀಪಾವಳಿಯು ಎಲ್ಲರ ಮನೆ ಮನಗಳಲ್ಲಿ ಆನಂದದಾಯಕ ಮತ್ತು ಸಂತಸದ ಹೊನಲು ಹರಿಸಲಿ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬವು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಮದನ ನಾಯಕ್, ಮಾಲೀಕರು ಚೈತ್ರದೀಪ ಎಂಟರ್ಪ್ರೈಸಸ್, ಕುಮಟ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಹಬ್ಬವು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸುವ ಶ್ರೀ ಮಂಜುನಾಥ ಕುಮಟಾಕರ್, ಉದ್ಯಮಿ, ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಮಂಜುನಾಥ ನಾಯ್ಕ್, ಅಂಕೋಲಾ ಕಾಂಗ್ರೆಸ್ ಮುಖಂಡರು ಮತ್ತು ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಹಿತರಕ್ಷಣಾ ಸಂಘ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಹಬ್ಬವು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸುವ ಪ್ರೊಫೆಸರ್ ಎಂಜಿ ಭಟ್, ಕುಮಟ, ಬಿಜೆಪಿ ಜಿಲ್ಲಾ ವಿಶೇಷ ಆಹ್ವಾನಿತರು, ಉತ್ತರ ಕನ್ನಡ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀಮತಿ ಮೋಹಿನಿ ಗೌಡ, ಅಧ್ಯಕ್ಷರು, ಪುರಸಭೆ, ಕುಮಟ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಪ್ರಶಾಂತ್ ಭಟ್, ಕೋಡ್ಲೆಕೆರೆ, ಮಾಲೀಕರು ಕೋಡ್ಲೆಕೆರೆ ಪೆಟ್ರೋಲ್ ಬಂಕ್, ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ರಾಜೇಶ್ ಪೈ, ಉಪಾಧ್ಯಕ್ಷರು, ಪುರಸಭೆ, ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಎಸ್ಟಿ ನಾಯ್ಕ್, ಉಪಾಧ್ಯಕ್ಷರು, ದೇವಗಿರಿ ಗ್ರಾಮ ಪಂಚಾಯತ್, ಕುಮಟ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಸಂಪತ್ ಕುಮಾರ್, ಸುಖ ಸಾಗರ್ ವೆಜ್ ಹೋಟೆಲ್ ಮತ್ತು ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್, ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಶಿವಾನಂದ ಹೆಗಡೆ, ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರಸಿ ಮತ್ತು ಜಿಲ್ಲಾಧ್ಯಕ್ಷರು ಕಿಸಾನ್ ಕಾಂಗ್ರೆಸ್, ಉತ್ತರ ಕನ್ನಡ.
ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಹಬ್ಬವು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸುವ ಶ್ರೀ ಸುಬ್ರಾಯ್ ವಾಳ್ಕೆ, ಚಿತ್ರ ನಿರ್ಮಾಪಕರು ಮತ್ತು ಸಾಮಾಜಿಕ ಹಿತಚಿಂತಕರು ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾಲೀಕರು, ಶ್ರೀಕುಮಾರ ಸಮೂಹ ಸಂಸ್ಥೆ ಮತ್ತು ಬಿಜೆಪಿ ಮುಖಂಡರು ಹೊನ್ನಾವರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀಮತಿ ವಿನಯಾ ವಿನು ಜಾರ್ಜ್, ಪುರಸಭಾ ಸದಸ್ಯರು ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಸುನೀಲ್ ನಾಯ್ಕ್, ಶಾಸಕರು ಭಟ್ಕಳ ಹೊನ್ನವರ ವಿಧಾನಸಭಾ ಕ್ಷೇತ್ರ. ಪಟಾಪಟ್ ಸುದ್ದಿಗಳ ನೋಡೋಣ. ಪೆಟ್ರೋಲ್ ಹಾಗೂ ಡೀಸೆಲ್ ಯಾಕೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಸ್ಪಷ್ಟನೆ ನೀಡುವಂತೆ ಕೇರಳ ಹೈಕೋರ್ಟ್ ಜಿಎಸ್ಟಿ ಕೌನ್ಸಿಲ್ಗೆ ಸೋಮವಾರ ನೋಟಿಸ್ ನೀಡಿದೆ. ಮುಖ್ಯ ನ್ಯಾಯಾಧೀಶರು ಎಸ್ ಮಣಿಕುಮಾರ್ ಮತ್ತು ಜಸ್ಟಿಸ್ ಶಾಪಿಪಿ ಚೆಲ್ಲಿರನ್ನು ಒಳಗೊಂಡ ಕೇರಳ ಹೈಕೋರ್ಟ್ನ ವಿಭಾಗೀಯ ಪೀಠವು ಪೆಟ್ರೋಲ್ ಹಾಗೂ ಡೀಸೆಲ್ ಯಾಕೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಅಡಿಯಲ್ಲಿ ಬರುವುದಿಲ್ಲ ಎಂದು 10 ದಿನಗಳ ಒಳಗೆ ಪ್ರತಿಕ್ರಿಯೆ ನೀಡುವಂತೆ ಜಿಎಸ್ಟಿ ಕೌನ್ಸಿಲ್ಗೆ ಹೇಳಿದೆ. ಜಿಎಸ್ಟಿ ಕೌನ್ಸಿಲ್ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ಜಿಎಸ್ಟಿ ಅಡಿಗೆ ತರದಿರುವುದನ್ನು ಪ್ರಶ್ನಿಸಿ ಕೇರಳ ಪ್ರದೇಶ ಗಾಂಧಿ ದರ್ಶನ ವೇದಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಂಡ ಎಸ್ ಮಣಿಕುಮಾರ್ ಮತ್ತು ಜಸ್ಟಿಸ್ ಸಾಜಿ ಪಿ ಚೆಲ್ಲಿಯವರನ್ನು ಒಳಗೊಂಡ ವಿಭಾಗೀಯ ಪೀಠವು ಜಿಎಸ್ಟಿ ಕೌನ್ಸಿಲ್ಗೆ ನೋಟಿಸ್ ನೀಡಿದೆ. ಹಾಗೆಯೇ ಈ ನೋಟಿಸ್ಗೆ ಪ್ರತಿಕ್ರಿಯೆ ನೀಡಲು 10 ದಿನಗಳ ಗಡುವನ್ನು ನೀಡಿದೆ. ಅರ್ಜಿದಾರರಾದ ಕೇರಳದ ಪ್ರದೇಶದ ಗಾಂಧಿ ದರ್ಶನ ವೇದಿಕೆ ಪರವಾಗಿ ವಕೀಲ ಅರುಣ್ ವರ್ಗೀಸ್ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ತೆರಿಗೆ ನೀತಿಯಂತೆ ರಾಜ್ಯ ಸರ್ಕಾರವು ಬೇರೆ ಬೇರೆ ರೀತಿಯಲ್ಲಿ ತೆರಿಗೆಯನ್ನು ವಿಧಿಸುತ್ತಿರುವ ಕಾರಣದಿಂದಾಗಿ ಪ್ರಸ್ತುತ ದೇಶದ ಎಲ್ಲಾ ಭಾಗಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯು ಬೇರೆ ಬೇರೆ ರೀತಿಯಾಗಿದೆ ಎಂದು ಕೇರಳ ಪ್ರದೇಶ ಗಾಂಧಿ ದರ್ಶನ ವೇದಿ ಪರವಾಗಿ ವಕೀಲ ಅರುಣ್ ವರ್ಗೀಸ್ ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ. ಮಧ್ಯಪ್ರದೇಶದ ಭೂಪಾಲ್ನ ಕಮಲಾ ನೆಹರು ಆಸ್ಪತ್ರೆಯ ಮಕ್ಕಳ ವಾರ್ಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣವೇ ಆಸ್ಪತ್ರೆಗೆ ಬಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹಲವು ಮಕ್ಕಳ ವಾರ್ಡ್ನಲ್ಲಿ ಸಿಲುಕಿರುವ ಆಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ವಿಶ್ವಾಸ್ ಸಾರಂಗ ಭೇಟಿ ನೀಡಿದ್ದಾರೆ. ಉದ್ಯಮಿ ಮುಖೇಶ್ ಅಂಬಾನಿ ಅವರ ನಿವಾಸಕ್ಕೆ ಸೋಮವಾರ ದಿಢೀರ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮುಂಬೈನ ಅಂಟಿಲಿಯಾ ನಿವಾಸದ ಸುತ್ತಮುತ್ತಲಿನಲ್ಲಿ ಇಬ್ಬರು ಶಂಕಿತರು ಮನೆಯ ಬಗ್ಗೆ ವಿಚಾರಿಸಿರುವುದು ಗೊತ್ತಾಗಿದೆ. ಅಂಟಿಲಿಯಾ ನಿವಾಸದ ಸುತ್ತಲಿನ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಭದ್ರತೆ ಹೆಚ್ಚಿಸಲಾಗಿದ್ದು ನಿವಾಸದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ನಗರ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಏಕೆಂದರೆ ಮುಂಬೈನಲ್ಲಿ ಇರುವ ಮುಖೇಶ್ ಅಂಬಾನಿ ನಿವಾಸದ ಬಳಿ ಬಿಗಿ ಭದ್ರತೆ ನಡುವೆ ಇತ್ತೀಚೆಗಷ್ಟೇ ಸ್ಫೋಟಕಗಳನ್ನು ತುಂಬಿಸಿದ ವಾಹನವೊಂದು ಪತ್ತೆಯಾಗಿತ್ತು. ಇಬ್ಬರು ಶಂಕಿತ ವ್ಯಕ್ತಿಗಳು ಮುಖೇಶ್ ಅಂಬಾನಿಯವರ ಅಂಟಿಲಿಯಾ ನಿವಾಸದ ಬಗ್ಗೆ ವಿಚಾರಿಸಿದ್ದಾರೆ ಎಂದು ಒಬ್ಬ ಟ್ಯಾಕ್ಸಿ ಚಾಲಕರೊಬ್ಬರು ನಮಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ನೀಡಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಇಬ್ಬರು ವ್ಯಕ್ತಿಗಳು ತಮ್ಮ ಕೈಯಲ್ಲಿ ದೊಡ್ಡ ಬ್ಯಾಗ್ ಅನ್ನು ಹಿಡಿದುಕೊಂಡಿದ್ದು ಉದ್ಯಮಿ ಮುಖೇಶ್ ಅಂಬಾನಿ ನಿವಾಸದ ಬಗ್ಗೆ ವಿಚಾರಿಸಿದರು ಎಂದು ಆ ತಕ್ಷಣವೇ ಟ್ಯಾಕ್ಸಿ ಚಾಲಕನು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಟ್ಯಾಕ್ಸಿ ಚಾಲಕನ ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿದ್ದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಸ್ಫೋಟಕಗಳನ್ನು ತುಂಬಿದ ಸ್ಕಾರ್ಪಿಯೋ ವಾಹನವು ಉದ್ಯಮಿ ಮುಖೇಶ್ ಅಂಬಾನಿಯವರ ನಿವಾಸದಿಂದ ಕೆಲವೇ ಕೆಲವು ಮೀಟರ್ ದೂರದಲ್ಲಿ ಪತ್ತೆಯಾಗಿದ್ದು ವಾಹನದಲ್ಲಿ 20 ಜಿಲಿಟಿನ್ ಕಡ್ಡಿಗಳು ಮತ್ತು ಮುಖೇಶ್ ಮತ್ತು ನೀತಾ ಅಂಬಾನಿಯವರಿಗೆ ಬರೆದ ಪತ್ರ ಪತ್ತೆಯಾಗಿದ್ದು ಅದರ ವಿವರಗಳನ್ನು ಬಹಿರಂಗಪಡಿಸಲಾಗಿಲ್ಲ. 2 ವರ್ಷಗಳ ಬಳಿಕ ಅಮೆರಿಕವು ತನ್ನ ಅಂತಾರಾಷ್ಟ್ರೀಯ ಗಡಿ ತೆರೆದಿದ್ದು ಭಾರತ ಸೇರಿದಂತೆ ವಿವಿಧ ದೇಶಗಳ ನಾಗರಿಕರಿಗೆ ಪ್ರಯಾಣಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಕೊರೋನಾ ಲಸಿಕೆ 2 ಡೋಸ್ ಪಡೆದಿರಬೇಕು, ಜೊತೆಗೆ ಕೊರೋನಾ ನೆಗೆಟಿವ್ ವರದಿ ಪಡೆದಿದ್ದರೂ ಸಾಕು ಅಮೆರಿಕವನ್ನು ಪ್ರವೇಶಿಸಬಹುದು. ಅಮೆರಿಕ ಮೆಕ್ಸಿಕೋ ನಡುವಿನ ಗಡಿಯೂ ಕೂಡ ತೆರೆದಿದೆ. ಅಮೆರಿಕದಲ್ಲಿರುವ ಭಾರತೀಯರು ಸ್ವದೇಶಕ್ಕೆ ಆಗಮಿಸಲು ಹಾಗೂ ಅಮೆರಿಕದಿಂದ ಭಾರತಕ್ಕೆ ಬಂದವರು ಮತ್ತೆ ಅಮೆರಿಕಕ್ಕೆ ಮರಳಲು ಸಾಧ್ಯವಾಗಲಿದೆ. ಜಗತ್ತಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದಂತೆ ಅಂತಾರಾಷ್ಟೀಯ ಪ್ರಯಾಣಕ್ಕೆ ನಿಷೇಧ ಹೇರಲಾಗಿತ್ತು. ಯುರೋಪ್ನ ವಿವಿಧ ದೇಶಗಳು ಹಾಗೂ ಗಡಿ ಹೊಂದಿಕೊಂಡ ಮೆಕ್ಸಿಕೋ ಕೆನಡಾ ಮೇಲಿನ ನಿರ್ಬಂಧ ಸಡಿಲಿಸಲಾಗಿದೆ. ಚಾರ್ಟರ್ಡ್ ವಿಮಾನವನ್ನು ಹೊರತುಪಡಿಸಿ ಬೇರೆ ವಿಮಾನಗಳ ಮೂಲಕ ಭಾರತಕ್ಕೆ ಪ್ರಯಾಣಿಸುವ ವಿದೇಶಿ ಪ್ರವಾಸಿಗರು ನವೆಂಬರ್ 15 ಎಲ್ಲಾ ಕೋವಿಡ್ ಪ್ರೋಟೋಕಾಲ್ಗಳಿಗೆ ಅನುಸಾರವಾಗಿ ವೀಸಾ ನೀಡಲು ಸಾಧ್ಯವಾಗುತ್ತದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯವು ತಿಳಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಅಟ್ಟಹಾಸ ಮುಂದುವರೆದಿದೆ. ಸೋಮವಾರ ರಾತ್ರಿ ಶ್ರೀನಗರ ಬಹರಿ ಕಡಲ್ ಪ್ರದೇಶದ ಅಂಗಡಿಯೊಂದರ ಹೊರಭಾಗದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ಈ ಗುಂಡಿನ ದಾಳಿಯಲ್ಲಿ ಗಾಯಗೊಂಡ ಒಬ್ಬ ನಾಗರಿಕ ಸೋಮವಾರ ಸಾವಿನ ಮನೆ ಸೇರಿದ್ದಾನೆ. ಬಂಡಿಪೋರಾದಲ್ಲಿ ಸೇಲ್ಸ್ಮನ್ ಆಗಿ ಕೆಲಸ ಮಾಡುತ್ತಿದ್ದ ಮೊಹಮ್ಮದ್ ಇಬ್ರಾಹಿಂ ಖಾನ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಉಗ್ರರು ನಡೆಸಿದ ಗುಂಡಿನ ದಾಳಿಯಲ್ಲಿ ಗಾಯಗೊಂಡ ಇಬ್ರಾಹಿಂ ಖಾನ್ ಎಂಬಾತನನ್ನು ಶ್ರೀನಗರದ ಮಹಾರಾಜ ಹರ್ಸಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಶ್ರೀನಗರ ಬುಹರಿ ಕಡಲ್ ಎಂಬ ಪ್ರದೇಶದಲ್ಲಿ ಸೋಮವಾರ ರಾತ್ರಿ 8:10 ಸುಮಾರಿಗೆ ಈ ಘಟನೆ ನಡೆದಿದೆ. ಈ ವಿಷಯ ತಿಳಿದ ಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಗಾಯಾಳುವನ್ನು ಆಸ್ಪತ್ರೆಗೆ ಕಳುಹಿಸಿದರು ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ನವೆಂಬರ್ 10ರಂದು ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಕಿರಿಯ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ನಡೆಯಲಿದೆ ಎಂದು ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಕೆಆರ್ ನಾಯ್ಕ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 12 ವರ್ಷ 14 ವರ್ಷ ಮತ್ತು 16 ವರ್ಷ ವಯೋಮಿತಿಯೊಳಗಿನ ಬಾಲಕ ಹಾಗೂ ಬಾಲಕಿಯರು ಪಾಲ್ಗೊಳ್ಳಬಹುದು. ಜನ್ಮ ದಿನಾಂಕದ ಮೂಲ ದಾಖಲೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋವನ್ನು ಕಡ್ಡಾಯವಾಗಿ ತರಬೇಕು ಎಂದು ತಿಳಿಸಿದ್ದಾರೆ. ಕುಮಟಾದ ಹೊಸಘಟ್ಟ ಮತ್ತು ಅಗನಾಶಿನಿ ಭಾಗದ ನದಿಯಲ್ಲಿ ಚಿಪ್ಪಿಕಲ್ಲು ತೆಗೆಯಲು ನೀಡಿದ ಪರವಾನಿಯನ್ನು ಶಾಶ್ವತವಾಗಿ ರದ್ದುಪಡಿಸುವಂತೆ ಮೀನುಗಾರರಿಂದ ಪ್ರತಿಭಟನೆ. ತಹಸೀಲ್ದಾರ್ ವಿವೇಕ್ ಶೆಣಿ ಅವರಿಗೆ ಚಿಪ್ಪಿ ಗಣಿಗಾರಿಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮೀನುಗಾರರು ತಿಳಿಸಿದರು. ಪರಿಸರಕ್ಕೆ ಮಾರಕವಾದ ಚಿಪ್ಪಿ ಗಣಿಗಾರಿಕೆಯನ್ನು ಪೋಷಿಸುವ ಮೂಲಕ ಮೀನುಗಾರರ ಬದುಕನ್ನು ನಾಶ ಮಾಡಲಾಗುತ್ತಿದೆ ಎಂದು ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ರಾಜೇಶ್ ನಾಯ್ಕ ಅವರು ಆರೋಪಿಸಿದರು. ಕುಮಟ ಯುವ ಬ್ರಿಗೇಡ್ ವತಿಯಿಂದ ತದಡಿಯ ಬೇಲೆಗದ್ದೆ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಅವರು ಉದ್ಘಾಟಿಸಿದರು. ನಮ್ಮ ಜೀವನದ ಗುರಿ ಸಾಧನೆಗೆ ಛಲದೊಂದಿಗೆ ಪ್ರಯತ್ನಶೀಲರಾಗಿರಬೇಕು ಎಂದು ಕುಮಟ ರೋಟರಿ ಕ್ಲಬ್ ಕಾರ್ಯದರ್ಶಿ ಅತುಲ್ ಕಾಮತ್ ಅವರು ಹೇಳಿದರು. ಇಲ್ಲಿಗೆ ಕ್ಯಾನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.